अनुपेतमपेतकृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन्न जर जर इतर्जन्म मृत्यामयानां गोविंदे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेवा। ನಾವು ತೃತೀಯ ಸ್ಕಂಧದಲ್ಲಿ 33ನೇ ಅಧ್ಯಾಯದಲ್ಲಿ ಇದ್ದೇವೆ. 3ನೇ ಶ್ಲೋಕ ಈಗ ನೋಡಬೇಕಿದೆ. ಅದಕ್ಕಿಂತ ಹಿಂದೆ ಯಾವ ಆಶ್ರಮವನ್ನು ಅನುಸರಿಸಿದರೆ ದೇವರನ್ನು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಅಥಯೋ ಗೃಹಮೇಧೀಯಾನ್ ಧರ್ಮಾನೇವ ಆವಸನ್ ಗೃಹೇ ಧರ್ಮಮರ್ಥಂಚ ಕಾಮಂಚ ದೋಗ್ಧಿಭೂಯ ಪಿಪರ್ತಿತಾನ್. ಯಾರು ಗೃಹಸ್ಥಾಶ್ರಮದ ಒಳಗಡೆ ಇದ್ದು ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲರಿಗೂ ಆತಿಥ್ಯ ದಾನ ಮೊದಲಾದವುಗಳನ್ನು ಮಾಡ್ತಾ ಧರ್ಮ ಅರ್ಥ ಕಾಮ ಇವು ಮೂರನ್ನೂ ಅನುಭವಿಸ್ತಾನೆ. ಸಚಾಪಿ ಭಗವದ್ಧರ್ಮಾತ್ ಕಾಮಮೂಢ ಪರಾಂಗುಖಃ ಯಜತೆ ಕ್ರತುಭಿರ್ದೇವಾನ್ ಪಿತೃಂಶ್ಚ ಶ್ರದ್ಧಯಾನ್ವಿತಃ. ಅಂತಹ ಗೃಹಸ್ಥ ಧರ್ಮದಲ್ಲಿ ಇರುವವ ಪರಮಾತ್ಮನಿಂದ ಪರಾಂಗುಖನಾಗಿರ್ತಾನೆ. ಯಾಗಗಳಿಂದ ದೇವತೆಗಳನ್ನು ಆರಾಧನೆ ಮಾಡ್ತಾನೆ, ಪಿತೃಗಳನ್ನು ಆರಾಧನೆ ಮಾಡ್ತಾನೆ. ತಚ್ಛ್ರದ್ಧಯಾಕ್ರಾಂತಮತಿ ಪಿತೃದೇವವ್ರತಪುಮಾನ್ ಗತ್ವಾ ಚಾಂದ್ರಮತಂ ಲೋಕಂ ಸೋಮಪಾಹ ಪುನರೇಷ್ಯತಿ. ಯಾರು ಪಿತೃಗಳನ್ನು ದೇವತೆಗಳನ್ನು ಆರಾಧನೆ ಮಾಡ್ತಾ ಅವರನ್ನು ಪೂಜೆ ಮಾಡಬೇಕು ಅನ್ನುವ ಉತ್ಕಟವಾದ ಬಯಕೆಯನ್ನು ಇಟ್ಟುಕೊಂಡು ಇಡೀ ಜೀವನವನ್ನು ಪಿತೃದೇವತೆಗಳ ಮತ್ತು ದೇವತೆಗಳ ಆರಾಧನೆಯಲ್ಲಿ ಕಳೆದು ಸತ್ತ ಮೇಲೆ ಚಂದ್ರಲೋಕಕ್ಕೆ ಹೋಗ್ತಾನೆ, ಸೋಮಪಾಹ ಪುನರೇಷ್ಯತಿ. ಯಜ್ಞದಲ್ಲಿ ಸೋಮಪಾನ ಮಾಡಿ ಸ್ವರ್ಗಲೋಕಕ್ಕೆ ಹೋಗಿ ಮತ್ತೆ ಬರ್ತಾನೆ. ಇಲ್ಲಿ ಗೃಹಸ್ಥಾಶ್ರಮವನ್ನು ಬೈದ ಹಾಗೆ ಕಾಣ್ತಾ ಇದೆ. ಗೃಹಸ್ಥ ಧರ್ಮದಲ್ಲಿ ಇರುವವರೆಲ್ಲ ದೇವರನ್ನು ಉತ್ಕಟವಾಗಿ ಆರಾಧನೆ ಮಾಡೋದಿಲ್ಲ, ಕಾಮ್ಯಕರ್ಮ, ಪ್ರತಿ ದೇವತೆಗಳ ವ್ರತ, ಹಬ್ಬ. ಹಬ್ಬ ಅಂತಂದರೆ ಅದು ಸೋಷಿಯಲ್ ಗ್ಯಾದರಿಂಗ್ ಅಷ್ಟೇ. ಅದಕ್ಕಿಂತ ಹಬ್ಬ ಮಾಡಿದಾಗ ಎಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಸಂಪರ್ಕ ಸಿಗತ್ತೆ ಅಂತ ಅಲ್ಲ. ಹಬ್ಬ ಮಾಡೋದು ಅಧ್ಯಾತ್ಮವೂ ಅಲ್ಲ, ಹಬ್ಬ ಮಾಡೋದು ಸೋಷಿಯಲ್ ಗ್ಯಾದರಿಂಗನ ಒಂದು ರೂಪ ಅಷ್ಟೇ. ಹಲವಾರು ಜನರನ್ನು ಕರೆದು ಒಟ್ಟಿಗೆ ನಲಿದು ಊಟ ಮಾಡೋದು ಅದು ಮುಖ್ಯ. ಅದರಿಂದಾಗಿ ಹಬ್ಬದ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ ಅಂತ ಸ್ವಯಂ ವಿಜಯದಾಸರು ಅಂತಿಂಥವರಲ್ಲ. ಹಬ್ಬಗಳಿವೆ ಕೇಳುರ್ಬಿಯೊಳಗೆ ವೈದರ್ಭೀರಮಣ ಕರುಣಾಬ್ಧಿಯೊಳಿದ ಬಳಿಕ ಅಂತ ಅವರದೊಂದು ಇದಿದೆ ಸುಳಾದಿ. ಅದರಲ್ಲಿ ಹಬ್ಬದ ಉದ್ದೇಶವನ್ನು ಅವರು ಸ್ಫುಟವಾಗಿ ಹೇಳಿದ್ದಾರೆ. ಅದರಿಂದ ಹಬ್ಬ ಹರಿದಿನಗಳನ್ನು ಮಾಡ್ತಾ ವಿಪರೀತ ವ್ರತ ದಾನ ಮೊದಲಾದವುಗಳನ್ನು ಹಚ್ಚಿಕೊಂಡು ದೇವರ ಕಡೆಗೆ ಹೋಗದೆ ಪರಾಂಗುಖನಾಗಿ ಕೆಳಗಡೆ ಇಳಿದು ಬರ್ತಾನೆ ಅನ್ನೋ ಹಾಗೆ ಇಲ್ಲಿ ಮಾತನಾಡಿದ್ದಾರೆ.
ಎಲ್ಲ ಗೃಹಸ್ಥಾಶ್ರಮಗಳು ಹಾಗೇನ ಇರೋದಿಲ್ಲ ಹಾಗಂತ ಹೇಳಿ ಎಲ್ಲ ಸನ್ಯಾಸಿಗಳು ಕೂಡ ಎಲ್ಲವನ್ನ ತೊರೆದು ಭಗವದ್ಭಕ್ತರಾಗಿ ಆತ್ಯಂತಿಕವಾಗಿ ವೈಷ್ಣವ ವ್ರತವನ್ನು ಮಾಡ್ತಾರೆ ಅಂತಾನೂ ಹೇಳಲಿಕ್ಕೆ ಬರೋಲ್ಲ ಯಾಕೆಂದ್ರೆ ನಾನು ಅಲ್ಲಿ ಇಲ್ಲಿ ಹೆಸರು ಹೇಳಬಾರದು ಸನ್ಯಾಸಿಗಳೊಬ್ಬರು ಶಾಕ್ತ ಆರಾಧನೆ ಮಾಡಿ ಬಹಳ ಬುದ್ಧಿವಂತರವರು ಬಹಳ ಬುದ್ಧಿವಂತರು ಶಾಕ್ತ ಆರಾಧನೆ ಮಾಡಲಿಕ್ಕೆ ಹೋಗಿ ಪ್ರಾಣವನ್ನು ನೀಗಿಕೊಂಡ ಸನ್ಯಾಸಿಗಳು ಇದ್ದಾರೆ ಅದರಿಂದಾಗಿ ತಚ್ಛ್ರದ್ಧಯ ಕ್ರಾಂತಮತಿಹಿ ಅಂತನ್ನುವ ಶ್ಲೋಕ ಅದು ನಿಯಮ ಅಪವಾದಗಳ ನಡುವೆ ಇದೆ ಅದನ್ನು ಆಚಾರ್ಯರು ಹೇಳ್ತಾರೆ ಈಶದ್ ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಷ್ಯತಿ ಇದರ ಸ್ಪಿರಿಟನ್ನು ನೀವು ತೆಗೆದುಕೊಳ್ಬೇಕಷ್ಟೇ ಗೃಹಸ್ಥರೆಲ್ಲ ಮೋಕ್ಷಕ್ಕೆ ಹೋಗೋದೇ ಇಲ್ಲ ಸ್ವರ್ಗಕ್ಕೆ ಹೋಗಿ ವಾಪಸ್ ಬರ್ತಾರೆ ಅಂತನೂ ಇಲ್ಲ ಸನ್ಯಾಸಿಗಳೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ಲ ನೇರವಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಜನರ ಕಲ್ಪನೆ ಮತ್ತು ಇದನ್ನು ತಿಳಿದುಕೊಂಡ್ರೆ ಗೃಹಸ್ಥನಾದವ ಮೋಕ್ಷಕ್ಕೆ ಹೋಗೋದಿಲ್ಲ ಸನ್ಯಾಸಿಗಳೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ ಅಂತನ್ನುವ ಭಾವನೆ ಬರುವ ಹಾಗೆ ಇದೆ ಆ ತರಹ ಇಲ್ಲವೇ ಇಲ್ಲ ಈಶದ್ ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಷ್ಯತಿ ಸ್ವಲ್ಪ ಭಕ್ತನಾದವ ಒಳ್ಳೆಯ ಕರ್ಮಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಲ್ಲಿ ಭಕ್ತಿಯಲ್ಲಿ ಸ್ವಲ್ಪ ಅಪರಿಪೂರ್ಣತೆ ಇದ್ದರೆ ಅಲ್ಪತೆ ಇದ್ದರೆ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಷ್ಟೇ ಇದರ ಸ್ಪಿರಿಟನ್ನು ನೀವು ತೆಗೆದುಕೊಳ್ಬೇಕಾದ್ದು ಏಕೆಂದರೆ ಪಾಂಡವರ ಕಾಲದಿಂದಲೂ ಕೂಡ ವೇದವನ್ನು ಒಪ್ಪದ ಸನ್ಯಾಸಿಗಳನ್ನು ನಾವು ಕಂಡಿದ್ದೇವೆ ತ್ರಿದಂಡಿಯತಿ ಅವನು ದುರ್ಯೋಧನನ ಆತ್ಮೀಯ ಮಿತ್ರ ತದೈವ ಚಾರ್ವಾಕ ಇತಿ ಪ್ರಸಿದ್ಧ ರಕ್ಷಸ್ ತ್ರಿದಂಡೀಯತಿ ರೇವ ಭೂತ್ವಾ ಅಂತ ಹೇಳಿ ಅವನು ತ್ರಿದಂಡೀಯತಿಯಾಗಿದ್ದಂತೆ ಅದರಿಂದ ಸನ್ಯಾಸಿಗಳೆಲ್ಲ ಸ್ವರ್ಗಕ್ಕೆ ಮೋಕ್ಷಕ್ಕೆ ಹೋಗ್ತಾರೆ ಅಂತನ್ನುವ ಕಲ್ಪನೆ ಬೇಡ ಭಕ್ತಿ ಇದೆಯಾ ಅನ್ನೋದು ಮುಖ್ಯ ಸಾಮಾನ್ಯ ಸನ್ಯಾಸ ಅಂದರೆ ಭಗವದ್ಭಕ್ತಿಯ ಜೊತೆಗೇ ಕೂಡಿರುತ್ತೆ ಅನ್ನೋದೇ ಯಥಾರ್ಥ ಅಭಕ್ತೋ ನಿರಯಮ್ಯಾತಿ ಸುಕರ್ಮಾಪಿ ನತಂಚಯ ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಹೊರಗಡೆ ಏನೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಅವನು ಸುಖವನ್ನು ಹೊಂದುತ್ತಾನೆ ಅಷ್ಟೇ ವಿನಃ ಮೋಕ್ಷಕ್ಕೆ ಹೋಗೋಲ್ಲ ಭಕ್ತಿ ಇದ್ದರೆ ಮೋಕ್ಷ ಭಕ್ತಿ ಇಲ್ಲದಿದ್ದರೆ ಮೋಕ್ಷ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಸ್ಪಿರಿಟನ್ನು ತೆಗೆದುಕೊಳ್ಳಬೇಕು ಅಂತ ವಾಮನದಲ್ಲಿ ಇದೆ ಅದರಿಂದಾಗಿ ಈ ಶ್ಲೋಕಕ್ಕೆ ಈ ಅರ್ಥ ಯದಾಚ ಅಹೀಂದ್ರಶಯ್ಯಾಯಾಂ ಶೇತೇನಂತಾತನೋ ಹರಿ ತದಾ ಲೋಕಾಲಯಂ ಯಾಂತಿ ತಯೇತೇ ಗೃಹಮೇಧಿನಾಂ ಯಾವಾಗ ದೇವರು ನಾನು ಎಲ್ಲವನ್ನು ಉಪಸಂಹಾರ ಮಾಡಿಕೊಳ್ಳಬೇಕು ಅಂತನ್ನುವ ನಿಶ್ಚಯ ಮಾಡ್ತಾನೆ ಆಗ ಈ ಸ್ವರ್ಗಲೋಕ ಮೊದಲಾದವುಗಳು ಯಾವುವೂ ಇರುವುದಿಲ್ಲ ಎಲ್ಲವೂ ಕೂಡ ಕಣ್ಮರೆಯಾಗಿ ಹೋಗ್ತದೆ ಏಚ ಧರ್ಮಂ ನದುಷ್ಯಂತಿ ಧೀರಾ ಕಾಮಾರ್ಥ ಹೇತವೇ ನಿಸ್ಸಂಗಾನ್ಯಸ್ತಕರ್ಮಾಣ ಪ್ರಶಾಂತ ಶುದ್ಧಚೇತಸಃ ಅದರಿಂದ ತಿಳ್ಕೊಳ್ಬೇಕಾದದ್ದೇನು ಅಂತಂದರೆ ಬುದ್ಧಿವಂತರು ಕಾಮಕ್ಕಾಗಿ ಅರ್ಥಕ್ಕಾಗಿ ಧರ್ಮವನ್ನು ಬಳಸುವುದಿಲ್ಲ ಮತ್ತು ಅದರ ಜೊತೆಗೆ ಫಲದ ಜೊತೆಗೆ ಸಂಘವನ್ನು ಬಿಟ್ಟು ಕರ್ಮವನ್ನು ದೇವರಲ್ಲಿ ಅರ್ಪಿಸಿ ಮನಃಶುದ್ಧಿಗಾಗಿ ಕರ್ಮವನ್ನು ಮಾಡಿರ್ತಾರೆ ನಿವೃತ್ತಿ ಧರ್ಮ ನಿರತಃ ನಿರ್ಮಮಾ ನಿರಹಂಕೃತಃ ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ ಸೂರ್ಯದ್ವಾರೇಣ ತೇ ಯಾಂತಿ ಪುರುಷಂ ವಿಶ್ವತೋ ಮುಖಂ ಪರಾವರೇತಂ ಪ್ರಕೃತಿಂ ಅಸ್ಯೋತ್ಪತ್ಯಂತ ಭಾವನಂ ಏತ ಧರ್ಮಂ ನದುಹ್ಯಂತಿ ಧರ್ಮ ಅನ್ನೋದು ನಮ್ಮ ಮನಸ್ಸಿನ ಶುದ್ಧಿಗಾಗಿ ಇರೋದೇ ವಿನಃ ಧರ್ಮ ಅನ್ನೋದು ಕಾಮನೆಗಾಗಿ ಅಲ್ಲ ಆ ಕಾಮನೆ ಧರ್ಮ ಮಾಡದವರಿಗೂ ಕೂಡ ಇರುತ್ತೆ ಅರ್ಥಕ್ಕಾಗಿಯೂ ಅಲ್ಲ ಧರ್ಮವನ್ನು ಮಾಡಿದಾಗ ಅರ್ಥ ಬರುತ್ತೆ ಹೌದು ಆದರೆ ಧರ್ಮದ ಉದ್ದೇಶ ಇರೋದು ಅರ್ಥ ಅಲ್ಲ ಬೈ ಪ್ರಾಡಕ್ಟ್ ಧರ್ಮವನ್ನು ಮಾಡಿದಾಗ ಸಂಪತ್ತು ಬರೋದು ಬೈ ಪ್ರಾಡಕ್ಟ್ ಅಷ್ಟೇ ಅದು ಮೈನ್ ಅಲ್ಲ ಮೈನು ಮನಃಶುದ್ಧಿಯೇ
ಇದನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ, ಅವರು ಮರಳಿ ಬರ್ತಾರೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಅವರು ಸೂರ್ಯದ್ವಾರದಿಂದ ಪರಮಾತ್ಮನನ್ನು ಸೇರುತ್ತಾರೆ. ದ್ವಿಪರಾರ್ಧಾವಸಾನೇಯ ಪ್ರಳಯೋ ಬ್ರಹ್ಮಣಸ್ತು ಯೇ ತಾವದಧ್ಯಾಸತೆ ಲೋಕೆ ಪರಸ್ಯ ಪರಿಚಿಂತಕಾಹ. ನಿವೃತ್ತ ಧರ್ಮದಲ್ಲಿ ತೊಡಗಿದವರು, ದೇವರನ್ನು ಹೃದಯದ ಒಳಗಡೆ ಕಂಡವರು, ಇದು ಬಿಂಬ ಎಂದು ಚಿಂತಿಸಿದವರು, ದ್ವಿಪರಾರ್ಧಾವಸಾನಿ ಬ್ರಹ್ಮನ ಸಾಧನೆ ಮುಗಿಯುವ ತನಕ ಸತ್ಯಾದಿ ಲೋಕಗಳಲ್ಲಿ ಇದ್ದು ಆಮೇಲೆ ಬ್ರಹ್ಮನ ಜೊತೆಗೆ ಮುಕ್ತರಾಗುತ್ತಾರೆ. ಕ್ಷಮಾಂಭೋ ನಲಾನಿಲವಿಯನ್ ಮನ ಇಂದ್ರಿಯಾರ್ಥ ಭೂತಾದಿಭಿ ಪರಿವೃತ ಪ್ರತಿಸಂಜಿ ಘೃಚ್ಚು ಅವ್ಯಾಕೃತಂ ವಿಶತಿ ಅರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಮನುಭೂಯ ಪರ ಸ್ವಯಂಭೂಹು ಸ್ವಯಂಭೂಹು. ಬ್ರಹ್ಮದೇವ ಕ್ಷ್ಮಾ ಅಂದರೆ ಭೂಮಿ, ಅಂಭಃ ಅಂತಂದರೆ ನೀರು, ಅನಲ ಅಂತಂದರೆ ಬೆಂಕಿ, ಅನಿಲ ಅಂತಂದರೆ ಗಾಳಿ, ವಿಯತ್ ಅಂತಂದರೆ ಆಕಾಶ, ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ. ಇನ್ನು ಮನ ಇಂದ್ರಿಯಾರ್ಥ ಭೂತಾದಿ ಭೀಹಿ, ಮನ ಮನಸ್ಸು, ಇಂದ್ರಿಯಾರ್ಥ ಅಂತಂದರೆ ಶಬ್ದ ಸ್ಪರ್ಶ ರೂಪರಥ ಗಂಧ ಇವುಗಳ ಜೊತೆಗೆ ಕೂಡಿಕೊಂಡು ಪ್ರತಿ ಸಂಜೆ ಗೃಕ್ಷುಹು ತನ್ನ ಸೃಷ್ಟಿಯನ್ನು ಸಾಕು ಮಾಡ್ತೇನೆ, ನಾನು ದೇವರ ಕಡೆಗೆ ಹೋಗ್ತೇನೆ ಅಂತ ಯಾವಾಗ ಬ್ರಹ್ಮದೇವ ಚಿಂತನೆ ಮಾಡ್ತಾನೆ, ತನ್ನ ಗುಣಗಳನ್ನು ಉಪಸಂಹಾರ ಮಾಡಿಕೊಳ್ತಾನೆ, ಆಗ ಅವ್ಯಾಕೃತಂ ವಿಶತಿ ಪರಮಾತ್ಮನನ್ನು ಪ್ರವೇಶ ಮಾಡ್ತಾನೆ. ಅದನ್ನೇ ಪ್ರಳಯ ಅಂತ ಕರೀತಾರೆ. ಪ್ರಳಯ ಅಂದ್ರೇನು? ಲಿಂಗ್ಶ್ಲೇಷಣೆ ಅಂತ. ಎಲ್ಲವೂ ಉಡುಗಿ ಹೋಗೋದು, ಒಂದರೊಳಗೊಂದು ಉಡುಗಿ ಹೋಗೋದನ್ನು ಪ್ರಳಯ ಅಂತ ಕರೆಯೋದು. ಏವಂ ಪರೇತ್ಯ ಭಗವಂತ ಮನುಸ್ ಅನುಹು ಅನುಪ್ರವಿಷ್ಟ ಯೇ ಯೋಗಿನೋ ಜಿತಮನುನ್ ಮರತೋ ವಿರಾಗಾಹ ತೇನೈವ ತಾಕಮೃತಂ ಪುರುಷಂ ಪುರಾಣಂ ಬ್ರಹ್ಮ ಪ್ರಧಾನಮುಪಯಾಂತ್ಯಗತಾಭಿಮಾನಾಹ. ಏವಂ ಪರೇತ್ಯ, ಈ ರೀತಿಯಾಗಿ ಪರಲೋಕವನ್ನು ಹೊಂದಿ ಪರಮಾತ್ಮನನ್ನು ಪ್ರವೇಶ ಮಾಡಿ ಆ ಬ್ರಹ್ಮದೇವರ ಜೊತೆಗೇನೆ ದೇವರನ್ನು ಹೊಂದುತ್ತಾರೆ, ಅಭಿಮಾನವನ್ನು ತೊರೆದು. ಆದ್ಯ ಸ್ಥಿರಚರಾಣಾಂ ಯೋ ವೇದಗರ್ಭಃ ಸಹರ್ಷಿಭಿಃ ಯೋಗೇಶ್ವರೈ ಕುಮಾರಾದ್ಯೈಃ ಸಿದ್ಧೈರ್ ಯೋಗ ಪ್ರವರ್ತಕೈಃ. ಸ್ಥಿರಚರಾಣಾಂ, ಸ್ಥಾವರ ಪ್ರಾಣಿಗಳು ಅಂದರೆ ಮರ ಮೊದಲಾದವುಗಳು, ಜಂಗಮ ಪ್ರಾಣಿಗಳು ಅಂತಂದರೆ ಅಡ್ಡ ಓಡಾಡುವ ಪ್ರಾಣಿಗಳು, ಆಕಾಶದಲ್ಲಿ ಹಾರಾಡೋ ಪ್ರಾಣಿಗಳು, ಭೂಮಿಯಲ್ಲಿ ತೆವಳೋ ಪ್ರಾಣಿಗಳು, ನೆಲದಲ್ಲಿ ನಡೆಯೋ ಪ್ರಾಣಿಗಳು, ಈ ಎಲ್ಲ ಜೀವರು ಇದಕ್ಕೆ ಆದಿ ವೇದಗರ್ಭ. ವೇದವನ್ನು ತನ್ನ ಒಡಲೊಳಗಡೆ ಇಟ್ಟುಕೊಂಡವ ಅವನು. ಋಷಿಗಳ ಜೊತೆಗೆ ಎಲ್ಲರ ಜೊತೆಗೆ ಪರಮಾತ್ಮನನ್ನು ಪ್ರವೇಶ ಮಾಡ್ತಾನೆ. ಹೇಗೆ ಪ್ರವೇಶ ಮಾಡ್ತಾನೆ? ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷರಜಭಂ ಸಸಂಗತ್ಯ ಪುನಃಕಾಲೇ ಕಾಲೇನ ಈಶ್ವರಮೂರ್ತಿನ ಜಾತೆ ಗುಣಂ ವ್ಯತಿಕರೇ ಯಥಾಪೂರ್ವಂ ಪ್ರಜಾಯತೆ. ಭೇದ ದೃಷ್ಟ್ಯ, ನಾನು ದೇವರು ಭಿನ್ನ ಅಂತನ್ನುವ ದೃಷ್ಟಿ ಇಟ್ಟುಕೊಂಡು, ಅಭಿಮಾನೇನ ನಾನು ಜೀವ, ಇಂತಹ ಪರ್ಟಿಕ್ಯುಲರಾದ ಗುಣಗಳನ್ನು ಹೊಂದಿದ್ದೇನೆ ಎನ್ನುವ ಪ್ರಜ್ಞಾಪೂರ್ವಕವಾಗಿ ಪ್ರವೇಶ ಮಾಡ್ತಾನೆ. ಈ ತರಹದ ಪ್ರಜ್ಞೆ ಬರಲಿಕ್ಕೆ ನಿಸ್ಸಂಗವಾದ ಕರ್ಮವೂ ಕಾರಣ. ಯಾಕೆಂದರೆ ಕಾಮದ ಸೋಂಕಿರದ ಕರ್ಮ ಮಾಡಿದ್ದರ ಫಲ ಈ ಶುದ್ಧವಾದ ಜ್ಞಾನ. ಇಲ್ಲಾಂದರೆ ಇಷ್ಟು ಶುದ್ಧವಾದ ಜ್ಞಾನ ಬರಲಿಕ್ಕೇ ಸಾಧ್ಯ ಇಲ್ಲ. ಆ ತರಹದ ಜ್ಞಾನ ಆನಂದ ಮೊದಲಾದ ಗುಣಗಳನ್ನು ಹೊಂದಿರುವ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮನನ್ನು ಸಂಗತ್ಯ ಸೇರಿ ಕಾಲೇನ ಈಶ್ವರ ಮೂರ್ತಿನ ಕಾಲನಾಮಕನಾದ ಪರಮಾತ್ಮನ ಜೊತೆಗೂಡಿ ಅಗುಣವ್ಯತಿಕರೇ ಶ್ವೇತದ್ವೀಪದಲ್ಲಿ ಸೇರುತ್ತಾನೆ. ಏಕೆಂದರೆ ಅಲ್ಲಿ ವ್ಯತಿಕರ ಅಂದರೆ ಮಿಶ್ರಣ, ಗುಣ ಅಂದರೆ ಸತ್ವಗುಣ ರಜೋಗುಣ ತಮೋಗುಣ, ಇದರ ಮಿಶ್ರಣ ಎಲ್ಲಿ ಇಲ್ಲ? ಮುಕ್ತಿಯಲ್ಲಿ ಇಲ್ಲ, ಅಲ್ಲಿ ಇರ್ತಾನೆ. ಅಭಿಮಾನೇನ ಪೂರ್ಣಜ್ಞಾನೇನ, ನಾನು ಜೀವ ಅನ್ನುವ ಸ್ಫುಟವಾದ ಜ್ಞಾನ, ನಿದ್ರೆಯ ತರಹ ಅಲ್ಲ. ಸಂಗತ್ಯ ಲಯೇ ಪರಮಾತ್ಮೇಶ್ವರಂ ಪ್ರವಿಶ್ಯ ಯಥಾಪೂರ್ವಂ ಪ್ರಜಾಯತೆ ಉಚ್ಚನೀಚಾದಿ ಭಾವೇನ ಜಾಯತೆ. ಹಿಂದಿನಂತೆಯೇ ಹುಟ್ಟುತ್ತಾನೆ, ಸೃಷ್ಟಿ ಒಂದೇ ರೀತಿಯಾಗಿ ಇರುತ್ತೆ,
ಬದಲಾಗೋದು ಬಹಳ ಕಡಿಮೆ. ನಾವು ವಸ್ತುಗಳನ್ನು ಬದಲಾಯಿಸುತ್ತೇವೆ ವಿನಃ ನಮ್ಮ ಪ್ರಜ್ಞೆ ಹಾಗೇ ಇರುತ್ತೆ ಅಷ್ಟೇ. ಯಾವುದೇ ಹೊಸತು ಬಂದರೂ ಕೂಡ ಎಲ್ಲಿಯೂ ಕೂಡ ಕೂಡಲೇ ಸ್ವೀಕಾರ ಮಾಡೋಲ್ಲ. ಅದು ತಂತ್ರಜ್ಞಾನದ ಕ್ಷೇತ್ರದಲ್ಲಿಯೂ ವಿಶೇಷವಾಗಿ ಅಲ್ಲಿಯೂ ಹಾಗೆ ಹೊಸದನ್ನು ಸಬ್ಮರೀನ್ ಮೊದಲ ಬಾರಿ ಕಂಡುಹಿಡಿದಾಗ ಏನಂದರು ಎಲ್ಲ ಸಾಧ್ಯವೇ ಇಲ್ಲ ಇದು ಅಂತಂದರು. ಹಾಗೆ ಪ್ರತಿಯೊಂದನ್ನು ಕಂಡುಹಿಡಿಯುವಾಗ ಅದರ ಬಗ್ಗೆ ಪ್ರತಿಭಟನೆ ಇದ್ದೇ ಇರುತ್ತೆ. ಆ ರೀತಿ ಇದೆಲ್ಲ ಬದಲಾಗದೇ ಇರೋದು ಎಂದಿನಿಂದಲೂ ಎಂದಿಗೂ ಇರ್ತದೆ. ಹೀಗಾಗಿ ಯಥಾಪೂರ್ವಂ ಪ್ರಜಾಯತೆ, ಹಿಂದಿನಂತೆಯೇ ಪಂಚಭೇದಗಳ ಜೊತೆಗೇನೆ ಹುಟ್ಟುತ್ತಾನೆ. ಐಶ್ವರ್ಯಂ ಪಾರಮೈಷ್ಠ್ಯಂ ಯತ್ ತೇಪಿ ಧರ್ಮ ವಿನಿರ್ಮಿತಂ ನಿಷೇವ್ಯ ಪುನರಾಯಾಂತಿ ಗುಣವ್ಯತಿಕರೇ ಅಸತಿ. ಗುಣವ್ಯತಿಕರೇ ಅಸತಿ, ಹೀಗೆ ಲಯ ಬಂದಾಗ ಐಶ್ವರ್ಯಂ ಪಾರಮೇಷ್ಠ್ಯಂ ಯತ್ ಪುಣ್ಯದಿಂದ ಪಕ್ವವಾದ ಈ ಮುಖ್ಯಪ್ರಾಣ ಪಾರಮೇಷ್ಠ್ಯಂ ಐಶ್ವರ್ಯಂ ಬ್ರಹ್ಮ ಪದವಿಯನ್ನು ಹೊಂದಿ ಮತ್ತೆ ಅವನನ್ನು ಸೇರ್ತಾನೆ. ಬ್ರಹ್ಮದೇವೈ ಪರಿವೃತ ಪ್ರಳಯೇ ಪರಮೇಶ್ವರಂ ಪ್ರವಿಶ್ಯ ಸರ್ಗೇತು ಪುನಃ ಶ್ವೇತದ್ವೀಪೇ ಪ್ರಮೋದತೆ. ಬ್ರಹ್ಮದೇವ ದೇವತೆಗಳ ಜೊತೆಗೆ ಮುಕ್ತಿಯನ್ನು ಹೊಂದಿ ಬಿಡುಗಡೆಯನ್ನು ಹೊಂದಿ ದೇವರನ್ನು ಪ್ರವೇಶ ಮಾಡಿ ಶ್ವೇತದ್ವೀಪದಲ್ಲಿ ತನ್ನ ದೇಹವನ್ನು ಪಡಿತಾನೆ. ಜ್ಞಾನಧರ್ಮ ಫಲಾನ್ಸ್ತತ್ರ ಭೋಗಾನ್ ಭುಕ್ತ್ವಾ ಲಯೇ ಪುನಃ ನಾರಾಯಣಂ ತಮಾವಿಶ್ಯ ಜ್ಞಾನವ್ಯಕ್ತಂ ನಿಜಂ ಸುಖಂ ಭುಂಜತೆ. ಮುಕ್ತರೆಲ್ಲ ಪ್ರಳಯ ಕಾಲದಲ್ಲಿ ಜ್ಞಾನಧರ್ಮ ಫಲದ ಭೋಗಗಳನ್ನೆಲ್ಲ ಭೋಗಿಸಿ ಆದಮೇಲೆ ಪ್ರಳಯದಲ್ಲಿ ನಾರಾಯಣನನ್ನು ಪ್ರವೇಶ ಮಾಡಿ ಕೇವಲ ಸ್ವರೂಪಾನಂದವನ್ನು ಭೋಗಿಸ್ತಾರೆ. ಇದು ಕಾಲೇ ಸಂಸರ್ಗ ನಿರ್ಗಮವು. ದೇವರಲ್ಲಿ ಯಾವಾಗ ಬೇಕಾದರೂ ಒಳಗಡೆ ಪ್ರವೇಶ ಮಾಡ್ಬೋದು, ಯಾವಾಗ ಬೇಕಾದರೂ ಹೊರಗಡೆ ಬರ್ಬೋದು. ನಿತ್ಯವು ನಿತ್ಯ ಸುಖಂ ಚೈವ ಸೃಷ್ಟೌ ಭೋಗಾಸ್ತಥೋತ್ತಮಃ ಗುಣವ್ಯತಿಕರಾಭಾವೇ ಚುಚ್ಚ ನೀಚಾದಿ ಪೂರ್ವವತ್. ಪ್ರಳಯ ಇಲ್ಲದಿದ್ದರೂ ಗುಣದ ಉಚ್ಚತೆ ಗುಣದ ನೀಚತೆ ಅದು ಇದ್ದೇ ಇರುತ್ತೆ. ಅದನ್ನು ಯಾವನೂ ಅಳಿಸ್ಲಿಕ್ಕಾಗೋಲ್ಲ. ನೋ ಒನ್ ಕ್ಯಾನ್ ಡಿಲಿಟ್ ಇಟ್. ಯಾಕೆಂದರೆ ಗುಣ ಸಹಜ, ಸ್ವಭಾವ ಅನ್ನೋದು ಯಾವತ್ತೂ ಬದಲಾಗೋದಿಲ್ಲ. ವಿಷ್ಣೋಶ್ಚೈವ ವಿಮುಕ್ತಾನಾಂ ನ ಕದಾಚನ ಗಚ್ಚತಿ ಇತಿ ಗಾರುಡೆ. ಯಥಾಪೂರ್ವಂ ಹರೈಸರ್ವೈಃ ಗುಣೈರ್ನೀಚಾತ್ಮತಾ ತಥಾ ಬ್ರಹ್ಮಣಶ್ಚ ತಥಾನ್ಯೇತಾಂ ಅನ್ಯೇತಾಂಚ ಯಥಾಪದಮಿತಿ ಸ್ಕಾಂದೆ ಧಾತಾ ಯಥಾ ಪೂರ್ವಮಕಲ್ಪಯತಂತ ವೇದ ಉಂಟು. ಇದು ಯಾವತ್ತೂ ಹೀಗೆಯೇ ಇರುತ್ತೆ. ಈ ಗುಣದಲ್ಲಿನ ತಾರತಮ್ಯ ಅನ್ನೋದು, ತಾರತಮ್ಯ ಅಂದರೆ ಹೈರಾರ್ಕಿ, ಯಾವಾಗಲೂ ಇರುತ್ತೆ. ಇದನ್ನು ಅಳಿಸ್ಲಿಕ್ಕಾಗೋದಿಲ್ಲ. ಇದು ಸ್ಕಾಂದದಲ್ಲಿ ಇರತಕ್ಕಂಥದ್ದು. ಭಾಗವತ ಗಂಭೀರವಾಗಿ ಹೇಳಿದ್ದು. ಅಥತೆ ಸರ್ವಭೂತಾನಾಂ ಹೃತ್ಪದ್ಮೇಶು ಕೃತಾಲಯಂ ಶ್ರುತಾನುಭಾವಂ ಚರಣಂ ವ್ರಜ ಭಾವೇನ ಭಾಮಿನಿ. ಅದರಿಂದ ಎಲ್ಲ ಜೀವರ ಹೃದಯ ಕಮಲದ ಒಳಗಡೆ ನೆಲೆ ನಿಂತಿರುವ, ವೇದಗಳು ಕೊಂಡಾಡುವ ಮಹಿಮೆಯಿರುವ ನಾರಾಯಣನನ್ನು ಮನಃಪೂರ್ವಕವಾಗಿ ಶರಣಂ ವ್ರಜ ಮೊರೆಹೊಕ್ಕು. ಏತ್ವಿಹಾಸಕ್ತ ಮನಸಃ ಕರ್ಮಸು ಶ್ರದ್ಧಯಾನ್ವಿತಃ ಕುರುವಂತೆ ಪ್ರತಿಷಿದ್ಧಾನಿ ನಿತ್ಯಾನ್ಯಪಿಚ ಕೃತ್ಸ್ನಶಃ. ಯಾರು ಈ ಲೋಕದಲ್ಲಿ ಆಸಕ್ತರಾಗಿ ಕರ್ಮದಲ್ಲಿ ಶ್ರದ್ಧೆ ಇಟ್ಟುಕೊಂಡು ತಮ್ಮ ತಮ್ಮ ಪಾಲಿಗೆ ಶಾಸ್ತ್ರ ಹೇಳಿದ ಕರ್ಮವನ್ನು ಉತ್ಕಟವಾಗಿ ಮಾಡ್ತಾರೆ, ಅವರು ರಜಸ ಕುಂಠಮನಸಃ ರಜೋಗುಣದಿಂದ ಕೂಡಿರುತ್ತಾರೆ. ಬಹಳ ಜನ ಸದಾಚಾರ ಯುಕ್ತರನ್ನು ನಾವು ನೋಡ್ತೇವೆ. ಆ ಸದಾಚಾರ ಅನ್ನೋದು ರಜೋಗುಣದಿಂದ ಬಂದಿದೆಯೋ ಸತ್ವಗುಣದಿಂದ ಬಂದಿದೆಯೋ ಅಂತನ್ನೋದನ್ನು ನಾವು ನೋಡಬೇಕಾಗತ್ತೆ. ಸದಾಚಾರ ಸ್ವಾಗತಾರ್ಹವಾದ ಸಂಗತಿಯೇ, ಆದರೆ ಆ ಸದಾಚಾರ ಅನ್ನೋದು ಅದರ ಸ್ವರೂಪ ಏನು, ರಜೋಗುಣದಿಂದ ಬಂದಿದೆಯೋ ತಮೋಗುಣದಿಂದ ಬಂದಿದೆಯೋ ಅಂತ ನೋಡಬೇಕು. ಅದು ರಜೋಗುಣದಿಂದ ಕೂಡಿದ್ದೇ ಆಗಿದ್ದರೆ ಅಲ್ಲಿ ಉತ್ಕಟವಾದ ಕಾಮ ಇರುತ್ತೆ. ಅಜಿತೇಂದ್ರಿಯ, ಇಂದ್ರಿಯಗಳ ಗೆಲುವು ಇರೋದಿಲ್ಲ. ಅವರು ಪಿತೃನ್ ಯಜಂತಿ ಅನುದಿನಂ ಗೃಹೇಶು ಅಭಿರತಾಶಯ,
ಪಿತೃಗಳನ್ನು ನಿತ್ಯವೂ ಆರಾಧನೆ ಮಾಡ್ತಾರೆ, ತಮ್ಮ ವೈಯಕ್ತಿಕವಾದ ಮನೆ ಮೊದಲಾದವುಗಳ ಬೆಳವಣಿಗೆಗಾಗಿ. ತ್ರೈವರ್ಗಿಕಾಸ್ತೆ ಪುರುಷಾಹ ವಿಮುಖಾಹ ಹರಿಮೇಧಸಃ, ಇಂಥವರನ್ನು ತ್ರೈವರ್ಗಿಕರು ಅಂತ ಕರೀತಾರೆ. ಧರ್ಮ ಅರ್ಥ ಕಾಮ ಇವುಗಳಲ್ಲೇ ಅವರ ಮನಸ್ಸು ಸುತ್ತುತ್ತಾ ಇರುತ್ತೆ, ಪರಮಾತ್ಮನಿಂದ ವಿಮುಖರಾಗಿರ್ತಾರೆ. ಕಥಾಯಾಹ ಕಥನೀಯೋರು ವಿಕ್ರಮಸ್ಯ ಮಧುದ್ವಿಜಃ, ಪರಮಾತ್ಮನ ಕಥೆಯಿಂದ ವಿಮುಖರಾಗಿರ್ತಾರೆ ಅವರು. ನೂನಂ ದೈವೇನ ವಿಹತಾಹ ಏಚಾಚ್ಯುತ ಕಥಾಸುಧಾಂ ಹಿತ್ವಾ ಶೃಣ್ವಂತೆ ಸದ್ಗಾಥಾ ಪುರೀಚಮಿವ ವಿಡ್ಭುಜಃ. ಇವರ ಬಗ್ಗೆ ಅನುಕಂಪೆ ನಾವು ತೋರಿಸ್ಬೋದಷ್ಟೇ. ದೈವದ ಪ್ರತಿರೋಧಕ್ಕೆ ಒಳಗಾಗಿ ಪರಮಾತ್ಮನ ಕಥೆಯನ್ನು ಸೇವಿಸದೆ ಇರ್ತಾರೆ. ಲೋಕ ಅಂದಮೇಲೆ ಅಸತ್ಕಥೆಗಳು ಕಿವಿಗೆ ಬೀಳದೇ ಇರುತ್ತಾ? ಪರಮಾತ್ಮನ ಕಥೆಗಳಲ್ಲಿ ರಥರಾಗಿದ್ದರೆ ಸರಿ, ಬೇರೆ ಕಡೆ ರಥರಾಗಿದ್ದರೆ ಬಹಳ ಜಾಗ್ರತೆಯಿಂದ ಕ್ರಮಗಳನ್ನು ಮಾಡ್ತಾರೆ. ಆದರೆ ಪರಮಾತ್ಮನ ಕಥೆಯಲ್ಲಿ ಆಳ, ಪರಮಾತ್ಮನ ಕಥೆಯಲ್ಲಿ ಧನ್ಯತೆ, ಪರಮಾತ್ಮನ ಕಥೆಯಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳೋದು, ಇದ್ಯಾವುದನ್ನು ಮಾಡುವಲ್ಲ. ದಕ್ಷಿಣೇನ ಪಥಾರಿಯಮ್ಮಣಃ ಪಿತೃಲೋಕಂ ವ್ರಜಂತಿತೆ. ಅವರೇನು ಮಾಡ್ತಾರೆ, ಪಿತೃಲೋಕಕ್ಕೆ ಹೋಗ್ತಾರೆ. ಪ್ರಜಯಾನುಪ್ರಜಾಯಂತೆ ಶ್ಮಶಾನಾಂತ ಕ್ರಿಯಾಕೃತ, ಮತ್ತೆ ತಮ್ಮ ಸಂತತಿಯಲ್ಲಿ ಮತ್ತೆ ಹುಟ್ಟುತ್ತಾರೆ. ಶ್ಮಶಾನಾಂತ ಕ್ರಿಯಾಕೃತ, ಹುಟ್ಟಿದಂದಿನಿಂದ ಶ್ಮಶಾನದವರೆಗೆ ಎಲ್ಲ ಕ್ರಿಯೆಗಳನ್ನು ಮಾಡಿ ಒಂದನ್ನು ಮಾಡಿಸಿಕೊಂಡು ಮತ್ತೆ ಕೆಲವು ಕಾಲ ಕಳೆದು ಮತ್ತೆ ಇದೇ ಭೂಮಿಯಲ್ಲೇ ಹುಟ್ಟುತ್ತಾರೆ. ಎತ್ತರಕ್ಕೆ ಏರೋದು ಅಂತ ಹೇಳಿ ಬಹಳ ಕಡಿಮೆ. ತತಸ್ಥೆ ಕ್ಷೀಣ ಸುಕೃತಾ ಪುನರ್ಲೋಕಮಿಮಂ ಸತಿ ಪತಂತಿ ವಿವಶಾದೇವೈ ಸದ್ಯೋ ವಿಭ್ರಂಶಿತೋದಯ. ಅಕಸ್ಮಾತ್ ಒಳ್ಳೆಯ ಲೋಕವನ್ನು ಅವರು ಪಡೆದಿದ್ದರೂ ಕೂಡ ವಿವಶರಾಗಿ ಕೆಳಗಡೆ ಬೀಳ್ತಾರೆ. ಇದು ರಾಜಸರ ಒಂದು ನಡೆ. ಸದಾಚಾರ ಯುಕ್ತರು, ಬಹಳ ಶ್ರದ್ಧೆಯಿಂದ ಸದಾಚಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ಚಿಂತನೆ ಧರ್ಮ ಅರ್ಥ ಕಾಮ ಇವುಗಳಿಗೆ ಸೀಮಿತವಾಗಿ ಇರುತ್ತೆ. ಅದರ ಬಗ್ಗೆ ಭಾಷ್ಯ ಬರೀತಾರೆ ಆಚಾರ್ಯರು. ಅತ್ಯಲ್ಪ ಭಕ್ತ ವಿಷ್ಣು ಚ ಸದಾ ಶ್ರಾದ್ಧಾಧಿಕಾರಿಣ ಪಿತೃಲೋಕಂ ತಮಾವಿಶ್ಯ ಸ್ವಸಂತಾನೇ ಪುನಃ ಪುನಃ. ಪರಮಾತ್ಮನಲ್ಲಿ ಭಕ್ತಿ ಸ್ವಲ್ಪ ಇರುತ್ತೆ, ಷಣ್ಣವತಿ ಶ್ರಾದ್ದಗಳನ್ನು ಮಾಡ್ತಾರೆ. ಷಣ್ಣವತಿ ಶ್ರಾದ್ದದ ಬಗ್ಗೆ ಮುಂದೆ ಬರುತ್ತೆ. ಆರನೇ ಸ್ಕಂಧ ಮತ್ತು ಏಳನೇ ಸ್ಕಂಧದಲ್ಲಿ ಷಣ್ಣವತಿ ಶ್ರಾದ್ದ, ಒಂದು ವರ್ಷದಲ್ಲಿ 96 ಶ್ರಾದ್ದಗಳನ್ನು ಮಾಡಬೇಕು. ಅದೇನಿಲ್ಲ ಅಂತ ಹೇಳಿದ್ರೂ ಅಟ್ಲೀಸ್ಟ್ ನಾವು ತರ್ಪಣವನ್ನಾದರೂ ಕೊಡಬೇಕು. ಅವತ್ತು ಪಿತೃ ಪ್ರೀತಿಕರವಾದ ಸೂಕ್ತಗಳನ್ನು ಜಪ ಮಾಡಬೇಕು. ಒಂದು ಸರ್ತಿ ನೆನಪಿಸಿಕೊಂಡ್ರೂ ಸಾಕು, ಇಂದಿನ ದಿನಮಾನದಲ್ಲಿ ಅಟ್ಲೀಸ್ಟ್ ಒಂದು ಸರ್ತಿ ಆ ಒಂದು ಮಂತ್ರವನ್ನು ಚಿಂತನೆ ಮಾಡಿದಾಗ ತಮ್ಮ ಸಂತಾನದಲ್ಲೇ ಬರ್ತಾರೆ. ಅಂಥವರು ಕ್ಷಿಪ್ರಮೇವ ಪ್ರಜಾಯಂತೆ ಏತು ತದ್ಭಕ್ತಿ ವರ್ಜಿತ, ಕೂಡಲೇ ಹುಟ್ಟುತ್ತಾರೆ. ಅನ್ಯ ಸಾಮಾನ್ಯ ವೇತ್ತಾರ ತದನ್ಯೋತ್ತಮ ವೇದಿನ ತದ್ಭಕ್ತ ನಿಂದಕಾಶ್ಚೈವ ಯಾಂತೇವ ನಿರಯಂ ಧೃತಂ. ಆದರೆ ಇವೆಲ್ಲ ಮಾಡಿಕೊಂಡಿದ್ದೂ ಕೂಡ ಪರಮಾತ್ಮನು ಎಲ್ಲ ದೇವತೆಗಳಂತೆ ಅಂತ ತಿಳಿದವರು, ಪರಮಾತ್ಮನಿಗಿಂತ ಉಳಿದ ದೇವತೆಗಳು ಮಿಗಿಲು ಎಂದುಕೊಂಡವರು, ಪರಮಾತ್ಮನ ಭಕ್ತರಾದ ಯಮ ಇಂದ್ರ ಮೊದಲಾದವುಗಳನ್ನು ನಿಂದನೆ ಮಾಡುವವರು, ಅವರು ನರಕಕ್ಕೆ ಹೋಗ್ತಾರೆ. ಅಪಿ ಧರ್ಮೈಕ ನಿಲಯಃ ನಾತ್ರ ಕಾರ್ಯ ವಿಚಾರಣ. ಅವರಿಗೆ ಪ್ರಧಾನವಾದದ್ದೇ ಗೊತ್ತಿರೋದಿಲ್ಲ. ಅದರಿಂದ ಅಂಥವ್ರ ಬಗ್ಗೆ ಶೋಚನೀಯ, ಅಂಥವ್ರ ಬಗ್ಗೆ ಕರುಣೆ ಮೂಡತ್ತೆ ಅಂತ ಕಪಿಲ ಹೇಳ್ತಾನೆ. ಮುಕ್ತಿಯೋಗ್ಯಾಸ್ತು ದೇವಾದ್ಯಾ ಮಾನುಷ ಯಜ್ಞಭಾಗಿನ ಮನುಷ್ಯ ಭೇದ ಶ್ರಾದ್ದಾದಿ ಕೃತೋ ವಿದ್ವೇಚು ನೋತುರಾಹ. ದೇವತೆಗಳು ಮನುಷ್ಯೋತ್ತಮರು ಮುಕ್ತಿಯೋಗ್ಯರಿದ್ದಾರೆ. ಮನುಷ್ಯರಲ್ಲಿ ಮಧ್ಯಮದವರು ಕೆಲವರು ಕೇವಲ ಐಹಿಕ ಲೋಕದ ಸುಖಕ್ಕಾಗಿ ಯಾರಿಂದಲೋ ಪ್ರೇರಣೆ ಪಡೆದು ನಿರಂತರವಾಗಿ ಶ್ರಾದ್ದಾದಿಗಳನ್ನು ಮಾಡುತ್ತಾರೆ.
ಅಸುರರು ವಿದ್ವೇಷಿಗಳು ಮಾತ್ರ. ಇವರು ಎಲ್ಲರಿಗೂ ಆಗುವ ಫಲವನ್ನು ಕಪಿಲ ಇಲ್ಲಿಯ ತನಕ ಹೇಳಿದ್ದಾನೆ, ಅದನ್ನು ನೀವು ಕೇಳಿದ್ದೀರ. ತಸ್ಮಾತ್ವಂ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ ತದ್ಗುಣಾಶ್ರಯಯಾ ಭಕ್ತ್ಯ ಭಜನೀಯ ಪದಾಂಬುಜಂ. ಅದರಿಂದ ಓ ತಾಯಿ ದೇವಹೂತಿಯೇ, ಪೂರ್ಣವಾದ ಮನಸ್ಸಿನಿಂದ ಪರಮಾತ್ಮನನ್ನು ಹೊಂದು, ಅವನ ಗುಣಗಳನ್ನು ಚಿಂತನೆ ಮಾಡು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತ ಜನಯತ್ಯಾಚ ವೈರಾಗ್ಯಂ ಜ್ಞಾನಂ ಯದ್ಬ್ರಹ್ಮದರ್ಶನಂ. ಪರಮಾತ್ಮನಲ್ಲಿ ಭಕ್ತಿಯನ್ನು ಉಪಾಯ ಮಾಡಿದಾಗ ವೈರಾಗ್ಯ ಅನ್ನೋದು ಬರುತ್ತೆ. ಆ ಬ್ರಹ್ಮ ದೇವರ ಬಗೆಗೆ ಸ್ಫುಟವಾದ ಅರಿವು ಮೂಡುತ್ತೆ, ಅಂತಹ ವೈರಾಗ್ಯ ಬರುತ್ತೆ. ವೈರಾಗ್ಯದ ಪ್ರಯೋಜನ ಏನು ಅಂತಂದರೆ, ದೇವರ ಬಗೆಗೆ ಜ್ಞಾನ ಬರಬೇಕು. ದೇವರ ಬಗೆಗೆ ಜ್ಞಾನ ಬಂದರೆ ಇವರ ವೈರಾಗ್ಯ ಸಾರ್ಥಕ ಅಂತ. ದೇವರ ಬಗೆಗೆ ಜ್ಞಾನ ಬರದೇ ಹೋದರೆ ಇವರ ವೈರಾಗ್ಯ ಸಾರ್ಥಕ ಅಲ್ಲ ಅಂತ. ಅಂದರೆ ನಮ್ಮ ವೈರಾಗ್ಯ ಅನ್ನೋದು ಕೇವಲ ಪ್ರಾಪಂಚಿಕ ಪದಾರ್ಥಗಳನ್ನು ಬಿಡೋದರಲ್ಲಿ ಕೊನೆಗೊಳ್ಳಬಾರದು. ಪ್ರಾಪಂಚಿಕ ಪದಾರ್ಥಗಳನ್ನು ಬಿಡೋದ್ರ ಜೊತೆಗೆ ಬಿಡೋದರ ಪ್ರಯೋಜನ ಏನು ಅಂದರೆ, ದೇವರಲ್ಲಿ ಅರಿವು ಹೆಚ್ಚಾಗಬೇಕು. ನಾವಿವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರಾಪಂಚಿಕ ಪದಾರ್ಥವನ್ನು ಬಿಡ್ತೇವೆ, ಆದರೆ ದೇವರ ಜ್ಞಾನ ಬರ್ತಾ ಇಲ್ಲ. ಅಂದರೆ ಅದು ಶುದ್ಧವಾದ ವೈರಾಗ್ಯವಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ನಾನು ಇಲ್ಲೂ ಊಟಕ್ಕೆ ಹೋಗೋದಿಲ್ಲ, ಒಳ್ಳೆಯದಪ್ಪ, ಅದರ ಪ್ರಯೋಜನ ಏನು? ದೇವರಲ್ಲಿ ಅರಿವು ಬರಬೇಕು, ಅದು ಬಂದಿಲ್ಲ ನನಗೆ. ಹಾಗಾದಾಗ ಮಾಡಿ ಪ್ರಯೋಜನ ಏನು? ನಾನು ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಗೆ ಹೋಗೋಲ್ಲ, ಅಲ್ಲಿ ಊಟ ಮಾಡೋಲ್ಲ, ಇಲ್ಲಿ ಊಟ ಮಾಡೋಲ್ಲ, ಇಲ್ಲಿರ್ತೇನೆ, ಸರಿ, ಏನು ಪ್ರಯೋಜನ? ದೇವರಲ್ಲಿ ಭಕ್ತಿ ಬರಬೇಕು, ದೇವರ ಅರಿವು ಬರಬೇಕು, ವೇದಾಂತದ ಆಳಕ್ಕೆ ಹೋಗಬೇಕು. ಅದು ಹೋಗಲಿಲ್ಲ ಅಂದರೆ ಅದು ವೈರಾಗ್ಯ ಅಲ್ಲ ಅಂತ ಅರ್ಥ. ನಮ್ಮ ನಮ್ಮ ದಾರಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು, ದೇವರ ಅರಿವು ಹೆಚ್ಚಾಗುವಂತೆ ನೋಡಿಕೊಳ್ಬೇಕು ಅನ್ನೋದು ಇದರ ತಾತ್ಪರ್ಯ. ಯದಾಸ್ಯ ಚಿತ್ತಮರ್ಥೇಶು ಸಮೇಶು ಇಂದ್ರಿಯ ವೃತ್ತಿಭಿ ನವಿ ಗೃಹಂತಿ ವೈತಮ್ಯಂ ಪ್ರಿಯಮಪ್ರಿಯಮಪ್ಯುತ. ಯಾವಾಗ ಇವನ ಮನಸ್ಸು ಅಂತನ್ನೋದು ಇಂದ್ರಿಯ ವೃತ್ತಿಗಳಲ್ಲಿ ತೊಡಗಿ ನವಿ ಗೃಹಂತಿ ವೈತಮ್ಯಂ, ಪ್ರಿಯವನ್ನೋ ಅಪ್ರಿಯವನ್ನೋ, ನಮಗೆ ಇಷ್ಟವಾದದ್ದಾದರೂ ಆಗಲಿ ಇಷ್ಟವಿಲ್ಲದೆ ಇರೋದಾದರೂ ಆಗಲಿ ತಟಸ್ಥವಾಗಿ ತೆಗೆದುಕೊಳ್ಳುವ ಬುದ್ಧಿ ಬಂದರೆ ಓ ಇವನು ವೈರಾಗ್ಯ ಬಂದಿದೆ ಅಂತ ಅರ್ಥ. ಇಲ್ಲ ಒಂದು ಚೂರು ಸ್ಪರ್ಧೆಯನ್ನು ನಮ್ಮ ಮನಸ್ಸು ಮಾಡಿತು ಅಂತಂದರೆ ಯಾರದೋ ಬಗ್ಗೆ, ಏಕೆಂದರೆ ಬಹಳ ಜನ ಸ್ಪರ್ಧೆಯಿಂದ ಮಡಿ ಮಾಡೋರು ಇದ್ದಾರೆ, ಸ್ಪರ್ಧೆಯಿಂದ ಓದುವವರು ಇದ್ದಾರೆ. ಆ ಓದಿಯೆಲ್ಲ ತಾರ್ಥಕ ಆಗಲ್ಲ, ಮಧ್ಯದಲ್ಲಿ ಬಹಳ ವಿಚ್ಛೇದಗಳು ಬರುತ್ತೆ. ಅವರು ಆ ಮೂಲದೋಷವನ್ನು ಪರಿಹಾರ ಮಾಡಿಕೊಳ್ಳದಿದ್ದರೆ ಅದು ಹಾಗೇ ಮುಂದುವರಿಯುತ್ತೆ. ಆ ಮಾನಸಿಕವಾದ ಸ್ಪರ್ಧೆ, ದ್ವೇಷ ಮೊದಲಾದವುಗಳನ್ನು ತೊರೆಯೋದೇ ವೈರಾಗ್ಯದ ಪ್ರಾಥಮಿಕವಾದ ಹೆಜ್ಜೆ. ನಾವೇನೇನೋ ಅಂದ್ಕೊಂಡಿರ್ತೇವೆ ವೈರಾಗ್ಯ ಅಂತ ಹೇಳಿದ್ರೆ, ಬಾಹ್ಯ ಚಿಹ್ನೆ ಇಷ್ಟು ತೋರಿದ್ರೆ ವೈರಾಗ್ಯ ಅಂತ, ಹಾಗಿರಲ್ಲ ಅದು ವಸ್ತುತಃ. ಅಲ್ಲಿ ತಿನ್ನದೆ ಹೋದರೆ, ಇಲ್ಲಿ ತಿನ್ನದೆ ಹೋದರೆ ಇವನಿಗೆ ವೈರಾಗ್ಯ ಅಂತ, ಅದು ಶುದ್ಧ ಸುಳ್ಳು. ಅದನ್ನು ಮುಟ್ಟದೆ ಹೋದರೆ, ಇದನ್ನು ಮುಟ್ಟದೆ ಹೋದರೆ ಇವನಿಗೆ ವೈರಾಗ್ಯ ಅನ್ನೋ ಕಾನ್ಸೆಪ್ಟ್ ದೂರದಲ್ಲಿ ಉಳಿತು ಬಿಡಿ. ನಾವಿವತ್ತು ಸ್ಟಿಕಾನ್ ಆಗಿರೋದು ಮಡಿಗೆ, ಹಾಗಿಲ್ಲ ಹೇಳ್ತಾರಿಲ್ಲಿ. ಅದರಿಂದಾಗಿ ನವಿಗೃಹಂತೆ ವೈತಮ್ಯಂ ಪ್ರಿಯಮ ಪ್ರಿಯಮಪ್ಯುತ. ಸತದೈವಾತ್ಮನಾತ್ಮಾನಂ ನಿಸ್ಸಂಗಂ ತಮದರ್ಚನಂ ಹೇಯೋಪಾದೇಯರಹಿತ ಮಾರೂಢ ಪದಮೀಕ್ಷತೆ. ಯಾವಾಗ ತನ್ನ ಮನಸ್ಸನ್ನು ನಿಸ್ಸಂಗವಾಗಿ ಇಟ್ಟುಕೊಳ್ತಾನೆ, ಸಮದರ್ಶಿಯಾಗಿ ಇಟ್ಟುಕೊಳ್ತಾನೆ, ಅವನು ಆರೂಢ ಪದ ಎತ್ತರಕ್ಕೆ ಏರಿದ್ದಾನೆ ಅಂತ ಆಗ ನಾವು ಅನ್ನಬಹುದು. ಜ್ಞಾನ ಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪ್ರಮಾನ್ ದೃಶ್ಯಾದಿ ಪೃಥಕ್ಭಾವೈ ಭಗವಾನೇಕ ಈಯತೆ. ಜ್ಞಾನಸ್ವರೂಪನಾದ, ಎಲ್ಲರ ಅಂತರ್ಯಾಮಿಯಾದ, ಎಲ್ಲರ ಒಡೆಯನಾದ ದೇವರು ಜಡದ ಒಳಗಡೆ ಪ್ರತ್ಯೇಕವಾಗಿದ್ದಾನೆ ಎನ್ನುವ ಪ್ರಜ್ಞೆ ಏನಿದೆ ಅದು ಮನಃಶುದ್ಧಿಗೆ ಕಾರಣ ಆಗತ್ತೆ. ಏತಾವಾನೇವ ಯೋಗೇನ
ಸಮಗ್ರೇಣೇಹ ಯೋಗಿನಃ ಯುಜ್ಯತೆ ಭಿಮತೋ ಶರ್ಥೋ ಯದಸಂಗಸ್ತು ಕೃತ್ಸ್ನಶಃ. ಇದೇ ಧ್ಯಾನದ ಸಿದ್ಧಿ. ಯಾವಾಗ ಈ ತರಹದ ಧ್ಯಾನದ ಸಿದ್ಧಿ ಆಗತ್ತೆ ಅವನು ಬೇಕಾದದ್ದನ್ನು ಸ್ವೀಕಾರ ಮಾಡ್ತಾನೆ, ಬೇಡದ್ದನ್ನು ಬಿಡ್ತಾನೆ, ಪ್ರಯೋಜನ ಸಿಗತ್ತೆ, ನಷ್ಟ ಅನ್ನೋದು ಅವನನ್ನು ತುಂಬಲ್ಲ. ಜ್ಞಾನಮೇಕಂ ಪರಾಚೀನೈ ಇಂದ್ರಿಯೈರ್ ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ ಯಥಾ ಮಹಾನಹಂಕಾರ ತ್ರಿವೃತ್ ಪಂಚವಿಧಸ್ವರಾಟ್ ಏಕಾದಶ ವಿಧಸ್ಥಸ್ಯ ವಪುರಂಡಂ ಜಗದ್ಯತಃ. ಜ್ಞಾನಮೇಕಂ ಮತ್ಸ್ಯ ಕೂರ್ಮ ವರಾಹ ಮೊದಲಾದ ಎಲ್ಲ ಅವತಾರಗಳಲ್ಲಿ ದೇವರು ಜ್ಞಾನಪೂರ್ಣನಾಗಿಯೇ ಇರ್ತಾನೆ. ಇದನ್ನು ಒಬ್ಬ ಅರ್ಥ ಮಾಡಿಕೊಳ್ಬೇಕು. ಅದೇ ಜ್ಞಾನಮೇಕಂ ಪರಾಚೀನೈಹಿ ಇಂದ್ರಿಯೈಹಿ, ಇಂದ್ರಿಯ ತೋರಿದ ಹಾಗೆ ದೇವರನ್ನು ಕಾಣಬಾರದು. ನಮ್ಮ ಇಂದ್ರಿಯ ದೇವರನ್ನು ಹೇಗೆ ಗ್ರಹಿಸುತ್ತೆ ಅಂತಂದರೆ, ದೇವರು ಹೀಗ್ಯಾಕೆ ಮಾಡಬಾರದು, ಹಾಗ್ಯಾಕೆ ಮಾಡಬಾರದು ಅಂತ ಹೇಳಿ ನಮ್ಮ ಪರಿಧಿಯಲ್ಲಿಯೇ ನಮ್ಮನ್ನು ಚಿಂತನೆ ಮಾಡುವಂತೆ ಮಾಡುತ್ತೆ. ಇಂದ್ರಿಯ ಅನ್ನೋದು ಪರಾಚೀನ, ಆಚೆ ಹೋಗಬೇಕು. ವೇದವನ್ನು ಆತ್ಮಿಕ ನೆಲೆಯಲ್ಲಿ ಗ್ರಹಿಸಬೇಕು. ಆವಾಗ ಅವಭಾತ್ಯರ್ಥರೂಪೇಣ ದೇವರು ಎಲ್ಲದರ ಒಳಗಡೆ ಇರುವ ಸಾರ ಅಂತ. ಆದರೆ ಭ್ರಾಂತಿ ಇದ್ದಾಗ ದೇವರು ಹಾಗೆ ತೋರುವಲ್ಲ. ಯಾವ ರೀತಿ ಮಹತ್ತತ್ವ ಅಹಂಕಾರ ತತ್ವ ನಮ್ಮ ಒಳಗಡೆ ಅನುಭವಕ್ಕೆ ಬಂದು ಪಂಚಭೂತಗಳ ಸಂಪರ್ಕವನ್ನು ಹೊಂದಿದೆಯೋ, ಪಂಚವಿಧ ಪಂಚಭೂತಗಳು, 11 ಇಂದ್ರಿಯಗಳು, ಇವುಗಳೆಲ್ಲ ನಮ್ಮ ಅನುಭವಕ್ಕೆ ಈ ಭೂಮಿಯ ಸೆಳೆತದಿಂದ ಕೂಡಿಕೊಂಡಿರುವಂತೆಯೇ ತೋರುತ್ತೆ. ನಮ್ಮನ್ನು ನಾವು ನೋಡಿಕೊಂಡಾಗ ಈ ಭೂಮಿಯ ಸೆಳೆತ ನಾನು ಅನ್ನುವ ಪ್ರಜ್ಞೆಗಿದೆ, ನನ್ನ ಮನಸ್ಸು ಅಂತನ್ನುವ ಚಿಂತನೆಗಿದೆ, ಈ ಶಬ್ದವನ್ನು ನಾನು ಗ್ರಹಿಸ್ತಾ ಇದ್ದೇನೆ, ಈ ಸ್ಪರ್ಶವನ್ನು, ಈ ರೂಪವನ್ನು, ಈ ರಸವನ್ನು, ಈ ಗಂಧವನ್ನು ಅನ್ನುವ ನಮ್ಮ ಇಂದ್ರಿಯಗಳ ನೆಲೆಯಲ್ಲಿ ಇದೆ. ಆವಾಗ ಏನಾಗತ್ತೆ, ಎತ್ತರಕ್ಕೆ ಏರೋದೆಲ್ಲಿಂದ? ಇದನ್ನು ನಾವು ನೋಡುವಾಗ ದೇವತೆಗಳನ್ನು ನೋಡಿಕೊಂಡು ದೇವರನ್ನು ಹಾಗೇ ಅಂತ ಯೋಚನೆ ಮಾಡ್ತೇವೆ. ಇಡೀ ಬ್ರಹ್ಮಾಂಡ ಅನ್ನೋದೇನಿದೆ, ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಶರೀರ, ಅದಾದ ಮೇಲೆ ಇದಕ್ಕೊಬ್ಬ ಅಭಿಮಾನಿ ಇದ್ದಾನೆ ಪುರಂದರ ಅಂತ. ಅದರಿಂದ ಈ ಪರಿಧಿ ಏನಿದೆ, ಇದು ಬ್ರಹ್ಮದೇವರ ಅಂಡ, ಬ್ರಹ್ಮದೇವರ ಶರೀರ ಹೇಗೋ ಹಾಗೆ ಈ ದೊಡ್ಡ ಅಂಡ ಇಂದ್ರನಿಂದ ಅಭಿಮನ್ಯಮಾನವಾದದ್ದೂ ಹೌದು. ಅವನ ಒಡೆಯ ರುದ್ರ, ಅವನ ಒಡೆಯ ಬ್ರಹ್ಮ, ಆ ಬ್ರಹ್ಮನ ಒಡೆಯ ನಾರಾಯಣ. ಇದನ್ನು ತಿಳಿದುಕೊಳ್ಳೋದಿಲ್ಲ. ನಾವೇನು ಮಾಡ್ತೇವೆ, ಈ ಅನುಭವಕ್ಕೆ ಬರುವ ವಸ್ತುಗಳಂತೆಯೇ ದೇವರೂ ಕೂಡ ಮಿತಿಯನ್ನು ಹೊಂದಿದ್ದಾನೆ ಅಂತ ಅಂದುಕೊಳ್ತೇವೆ. ಹಾಗೆ ಅಂದುಕೊಳ್ಳಬೇಡ, ಯಾಕೆಂದರೆ ಎತ್ತರಕ್ಕೆ ಏರುವಾಗ ಇದೊಂದು ದೊಡ್ಡ ಜಾರುವ ದಾರಿ. ನಮ್ಮ ಒಳಗಣ ಇಂದ್ರಿಯಗಳನ್ನು ನೋಡಿಕೊಳ್ಳುವಾಗ ನಮ್ಮ ಅನುಭವಕ್ಕೆ ಬರುವ ಆತ್ಮದ ಪರಿಸರ, ಆತ್ಮದ ಕಾಂಪೌಂಡ್ ಏನಿದೆ, ಆತ್ಮಕ್ಕೆ ಹಲವಾರು ಕಾಂಪೌಂಡ್ಗಳಿದೆ, ಮಹತ್ತತ್ವ ಅಂತೆ, ಅಹಂಕಾರ ತತ್ವ ಅಂತೆ, ಆ ಅಹಂಕಾರ ತತ್ವ ಮೂರು ರೀತಿ, ಇವೆಲ್ಲವೂ ಕೂಡ ದೇವತೆಗಳಿಂದ ಅಭಿಮನ್ಯಮಾನವಾಗಿದೆ. ಆ ತತ್ವದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ದೇವತೆಗಳ ಬಗ್ಗೆನೂ ತಿಳ್ಕೊಳ್ತೇವೆ, ಹಾಗೆಯೇ ದೇವರು ಅಂತ ಅಂದುಕೊಳ್ತೇವೆ. ಅದರಿಂದ ಇದು ಜಾರುವ ದಾರಿ, ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾನೆ. ಏತದ್ವೈ ಶ್ರದ್ಧೆಯ ಭಕ್ತಿಯ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮ ನಿಸ್ಸಂಗ ವಿರಕ್ತ ಪರಿಪಶ್ಯತಿ. ಇದನ್ನು ಧ್ಯಾನದಿಂದಲೂ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ
ಮನಸ್ಸನ್ನು ನಿಗ್ರಹ ಮಾಡಿ ಒಳಗಡೆ ನೋಡಲಿಕ್ಕೆ ಗೊತ್ತಾದರೆ ಅವನು ಕಂಡುಕೊಳ್ತಾನೆ, ವಿರಕ್ತನಾದವ. ಇತ್ಯೇತತ್ ಕಥಿತಂ ಗುಹ್ಯಂ ಜ್ಞಾನಂತೆ ಬ್ರಹ್ಮದರ್ಶನಂ ಏನೈವ ಬುದ್ಧತೆ ತತ್ವಂ ಪ್ರಕೃತೇ ಪುರುಷಸ್ಯ ಚ. ಓ ತಾಯಿ, ಅತ್ಯಂತ ಗುಟ್ಟಾದ ದೇವರ ಬಗೆಗಿನ ಸಂಗತಿಯನ್ನು ಹೇಳಿದ್ದೇನೆ. ಇದು ಪ್ರಕೃತಿಯ ರಹಸ್ಯ, ಇದು ದೇವರ ರಹಸ್ಯ. ಜ್ಞಾನಂ ಯೋಗಶ್ಚ ಮನ್ನಿಷ್ಠ ನೈರ್ಗುಣ್ಯೋ ಭಕ್ತಿಲಕ್ಷಣ ದ್ವಯೋರಪ್ಯೇಕ ಏವಾರ್ಥ ಭಗವತ್ ಶಬ್ದ ಲಕ್ಷಣ. ಜ್ಞಾನದಿಂದ ಉಂಟಾಗುವ ಧ್ಯಾನ, ಅದು ಒಂದು ದಾರಿ. ಯೋಗ ಕರ್ಮ, ಅದು ಒಂದು ದಾರಿ. ಭಕ್ತಿ ಅಂತನ್ನೋದು ಇವುಗಳೆಲ್ಲದಕ್ಕಿಂತ ಮಿಗಿಲಾದದ್ದು. ಪರಮಾತ್ಮನನ್ನು ನಿಜವಾಗಿಯೂ ಒಳಗಡೆ ತೋರಿಸುವಂಥದ್ದು. ಏನು ಹೀಗಂದರೆ, ಆಚಾರ್ಯರು ಇದರ ಅಭಿಪ್ರಾಯವನ್ನು ಹೇಳ್ತಾರೆ, ಜ್ಞಾನಭಕ್ತಿ ವಿನಾನೈವ ಮುಕ್ತಿ ಕಸ್ಯಾಪಿ ವಿದ್ಯತೆ. ಎಲ್ಲಿಗೆ ಹೋಗಬೇಕಾದರೂ ಜ್ಞಾನ ಬೇಕು, ಭಕ್ತಿ ಬೇಕು, ಅದಿಲ್ಲದೆ ಮುಕ್ತಿ ಇಲ್ಲ. ತಯೋರೇಕತರೇಣೈವ ವಿಷ್ಣುಗೇ ನೋಭಯಂ ವಿನಾ ಏವಮಪ್ಯೇತಯೋರೇಕ ಭಾವೇ ಅಂತ ಹೇಳ್ತಾರೆ. ತಯೋರೇಕತರೇಣೈವ, ಕೇವಲ ಇದು ಒಂದಿದ್ದರೆ ದೇವರ ಬಳಿಗೆ ಹೋಗಲಿಕ್ಕೆ ಆಗೋದೇ ಇಲ್ಲ, ಎರಡೂ ಇರಬೇಕು. ಒಂದು ಜಾಸ್ತಿ ಆಗಿರ್ಬೋದಷ್ಟೆ. ಅನ್ಯ ನಿಯತೇ ಧ್ರುವಂ, ಒಂದಿದ್ದರೆ ಇನ್ನೊಂದಿದ್ದೇ ಇರುತ್ತೆ. ಕರ್ಮಯೋಗವನ್ನು ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾಗ ಕರ್ಮ ಜಾಸ್ತಿ ಆಗಿರ್ಬೋದು, ಆದರೆ ಜ್ಞಾನ ಇಲ್ಲದೇ ಇರಲ್ಲ. ಅಂದರೆ ನಾವು ಈಗ ಕರ್ಮ ಮಾಡ್ತಾ ಇದ್ದೇವೆ, ಜ್ಞಾನದ ಲವಲೇಚ ಇಲ್ಲ ಅಂದರೆ ಅದು ಕರ್ಮ ಅಲ್ಲ ಅಂತಲೇ ಅರ್ಥ. ಹೀಗಾಗಿ ಜ್ಞಾನಕರ್ಮಗಳ ಹದವಾದ ಮಿಶ್ರಣ ಇರಬೇಕು. ಏಕೇನಾಪಿ ಭವೇನ್ ಮುಕ್ತಿ ತದರ್ಥಂ ತ್ವನ್ಯ ಸಾಧನಂ, ಒಂದು ಜಾಸ್ತಿ ಆಗಿದ್ದು ಇನ್ನೊಂದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಮುಕ್ತಿಯಾಗುತ್ತೆ. ಕರ್ಮ ಜಾಸ್ತಿ ಇದ್ದು, ನಿಷ್ಕಾಮ ಕರ್ಮ ಜಾಸ್ತಿ ಇದ್ದು, ಜ್ಞಾನ ಸ್ವಲ್ಪ ಕಡಿಮೆ ಇದ್ದರೂ ಮುಕ್ತಿಯಾಗುತ್ತೆ. ಜ್ಞಾನ ಜಾಸ್ತಿ ಇದ್ದು ಕರ್ಮ ಸ್ವಲ್ಪ ಕಡಿಮೆ ಆದರೂ ಮುಕ್ತಿಯಾಗುತ್ತೆ. ಅಷ್ಟೇ ಯಾಕೆ, ಈ ಜ್ಞಾನಕ್ಕಾಗಿಯೇ ಇವೆರಡೂ ಕೂಡ ಸಾಧನ ಅಲ್ವೇ ಅಂತ ಹರಿವಂಶದಲ್ಲಿ ಇದೆ. ಆದ್ದರಿಂದ ಭಗವದ್ಭಕ್ತಿಯ ಜೊತೆಗೆ ಕರ್ಮಯೋಗ ಹಾಗೂ ಜ್ಞಾನ ಅಂದರೆ ಧ್ಯಾನ ಇರಬೇಕು. ಯಥೇಂದ್ರಿಯೈ ಪೃಥಗ್ವಾರೈ ಅರ್ಥೋ ಬಹುಗುಣಾಶ್ರಯ ಏಕೋ ನಾನೇಯತೆ ತದ್ವತ್ ಭಗವಾನ್ ಶಾಸ್ತ್ರವರ್ತ್ಮಭಿಹಿ. ಇಂದ್ರಿಯಗಳು ಬೇರೆ ಬೇರೆ ಕಡೆಗೆ ಇರ್ತವೆ. ಬೇರೆ ಬೇರೆ ಇಂದ್ರಿಯಗಳ ಮೂಲಕ ನೋಡಿದಾಗ ಜೀವ ಬೇರೆ ಬೇರೆ ರೀತಿಯಾಗಿ ಅವನು ಗ್ರಹಿಸಲ್ಪಡ್ತಾನೆ. ಚರ್ಮದಿಂದ ಮುಟ್ಟಲ್ಪಡ್ತಾನೆ. ಆತ್ಮನಲ್ಲಿ ಸ್ಪರ್ಶ ಇದೆ, ಆದರೆ ಆತ್ಮ ಸ್ಪರ್ಶ ಮಾತ್ರ ಅಲ್ಲ. ಇನ್ನು ಕಣ್ಣಿನಲ್ಲಿ ರೂಪ ಇದೆ, ಕಣ್ಣು ಎದುರುಗಡೆ ಇರುವ ರೂಪವನ್ನು ಗ್ರಹಿಸುತ್ತೆ, ದೇಹದ ರೂಪವನ್ನು ಗ್ರಹಿಸುತ್ತೆ. ಅಂದರೆ ದೇಹ ಅಂದರೆ ಬರೇ ರೂಪವೂ ಅಲ್ಲ ಅಲ್ವಾ, ಎಲ್ಲದರ ಒಟ್ಟು ಮೊತ್ತ. ಆ ರೀತಿ ದೇವರು ಶಾಸ್ತ್ರ ಹೇಳುವ ಎಲ್ಲ ಗುಣಗಳ ಒಟ್ಟು ಮೊತ್ತ, ಸಚ್ಛಾಸ್ತ್ರಗಳು ಹೇಳುವ ಗುಣಗಳ ಒಟ್ಟು ಮೊತ್ತ ದೇವರು. ಎಲ್ಲ ಶಾಸ್ತ್ರಗಳಿಂದ ನಾವು ದೇವರ ಗುಣಗಳನ್ನು ಗ್ರಹಿಸಬೇಕು. ಅದರಿಂದಾಗಿ ಸೋಮಾರಿತನ ಇಲ್ಲ, ನಮಗೆ ಒಂದೇ ಸಾಕು, ಇದೊಂದೇ ಗ್ರಂಥ ಸಾಕು, ಅದೊಂದೇ ಗ್ರಂಥ ಸಾಕು ಅಂತೆಲ್ಲ ಹಠ ಮಾಡಬಾರ್ದು. ಅದು ಇದ್ದರೆ ಅವ್ರಿಗೆ, ಅದು ದೇವರು ಅದನ್ನು ಕೇಳೋಲ್ಲ. ಕ್ರಿಯೆಯ ಕೃತುಭಿರ್ದಾನೈ ತಪಸ್ವಾಧ್ಯಾಯ ದರ್ಶನೈ ಆತ್ಮೇಂದ್ರಿಯ ಜಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ ಯೋಗೇನ ವಿವಿಧಾಂಚೇನ ಭಕ್ತಿಯೋಗೇನ ಚೈವಹಿ ಧರ್ಮೇಣ ಉಭಯಚಿಹ್ನೇನ ಯ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾವಬೋಧೇನ ವೈರಾಗ್ಯೇನ ದೃಢೇನ ಚ ಈಯತೆ ಭಗವಾನೇಭಿ ಸಗುಣೋ ನಿರ್ಗುಣ ಸ್ವದೃಕ್. ಕ್ರಿಯೆಯಿಂದ, ಯಾಗಯಜ್ಞಗಳಿಂದ, ದಾನಗಳಿಂದ, ತಪಸ್ಸು ಸ್ವಾಧ್ಯಾಯಗಳಿಂದ,
ಇಂದ್ರಿಯ ಜಯದಿಂದ ಕರ್ಮ ಸಮರ್ಪಣೆಯಿಂದ ಧ್ಯಾನಾದಿಗಳಿಂದ ಭಕ್ತಿಯಿಂದ ಪ್ರವೃತ್ತ ನಿವೃತ್ತ ಧರ್ಮಗಳಿಂದ ಆತ್ಮತತ್ವವನ್ನು ತಿಳ್ಕೊಳ್ಳೋದ್ರಿಂದ ದೃಢವಾದ ವೈರಾಗ್ಯದಿಂದ ದೇವರನ್ನು ತಿಳಿಲಿಕ್ಕಾಗತ್ತೆ. ಇಷ್ಟೆಲ್ಲ ಒಟ್ಟಿಗೆ ಇರಬೇಕು. ಇದರಲ್ಲಿ ಒಂದು ಕಡಿಮೆ ಆದರೂ ಒಂದು ಜಾಸ್ತಿ ಇದ್ದರೆ ಅದು ಪ್ಯಾಚಪ್ ಆಗತ್ತೆ. ಪ್ರಾವೋಚಂ ಭಕ್ತಿಯೋಗಸ್ಯ ಸ್ವರೂಪಂತೆ ಚತುರ್ವಿಧಂ ಕಾಲಸ್ಯ ಚಾವ್ಯಕ್ತಗತೆಯರ್ಯೋಂತರ್ಧಾವತಿ ಜಂತುಷು. ಹೀಗೆ ನಾನು ಭಕ್ತಿಯೋಗದ ಸ್ವರೂಪವನ್ನು ಹೇಳಿದ್ದೇನೆ. ಕಾಲ ಅನ್ನೋದು ಯಾವ ರೀತಿ ನಿರಂತರವಾಗಿ ಓಡ್ತಾ ಇರುತ್ತೆ, ಕಾಲದ ಸ್ಥೂಲವಾದ ಗತಿ ಏನು ಎಲ್ಲವನ್ನು ಹೇಳಿದ್ದೇನೆ. ಜೀವಸ್ಯ ಸಂಸ್ಕೃತಿರ್ಬಹ್ವೀಹಿ ಅವಿದ್ಯಾ ಕರ್ಮ ನಿರ್ಮಿತಾ ಯಾ ಸ್ವಯಂ ಪ್ರವಿಚನ್ನಾತ್ಮ ನವೇದ ಗತಿಮಾತ್ಮನಃ. ಜೀವನ ಥರಥರದ ಸಂಸಾರದ ಮಾರ್ಗಗಳ ಬಗೆಗೆ ಹೇಳಿದ್ದೇನೆ. ನೈತತ್ಖಲಾಯ ಉಪದಿಶೇತ್ ನಾವಿನೀತಾಯ ಕರಿಹಿಚಿತ್ ನಾಭಕ್ತಾಯ ಚ ಮೇಜಾತು ನಮದ್ಭಕ್ತ ದ್ವಿಚಾಮಪಿ ನಸ್ತಬ್ಧಾಯ ನಭಿನ್ನಾಯ ನೈವ ಧರ್ಮಧ್ವಜಾಯ ಚ. ಇದನ್ನು ದುಷ್ಟನಿಗೆ ಉಪದೇಶ ಮಾಡಬಾರದು, ವಿನೀತನಲ್ಲದವನಿಗೆ ಹೇಳಬಾರದು, ಅಹಂಕಾರದಿಂದ ಕೂಡಿದವನಿಗೆ ಹೇಳಬಾರದು, ಗೊಂದಲಗೆಟ್ಟವನಿಗೆ ಹೇಳಬಾರದು, ಧರ್ಮವನ್ನು ಪ್ರದರ್ಶನದ ವಸ್ತುವಾಗಿಸಿಕೊಂಡವನಿಗೆ ಹೇಳಬಾರದು. ನಲೋಲುಪಾಯ ಉಪದಿಶೇತ್ ವಿಪರೀತ ವಿಷಯ ಭೋಗದಲ್ಲಿ ರತನಾದವನಿಗೆ ಹೇಳಬಾರದು. ಮನೆಯಲ್ಲಿಯೇ ಕಾಮಕರ್ಮದಲ್ಲಿ ಮಾತ್ರ ರತನಾದವನಿಗೆ ಹೇಳಬಾರದು, ಭಕ್ತನಲ್ಲದವನಿಗೆ ಹೇಳಬಾರದು, ನನ್ನ ಭಕ್ತರನ್ನು ದ್ವೇಷ ಮಾಡುವವರಿಗೂ ಹೇಳಬಾರದು. ಶ್ರದ್ಧಾದಾನಾಯ ಭಕ್ತಾಯ ವಿನೀತಾಯ ಅನತೂಯವೇ ಭೂತೇಚು ಕೃತಮೈತ್ರಾಯ ಶುಶ್ರೂಷಾಭಿರತಾಯ ಚ. ಶ್ರದ್ಧ ಇಟ್ಟವನಿಗೆ, ಭಕ್ತನಿಗೆ, ವಿನೀತನಾದವನಿಗೆ, ಹೊಟ್ಟೆಕಿಚ್ಚು ಇಲ್ಲದವನಿಗೆ ಹೇಳಬೇಕು. ಎಲ್ಲ ಶಾಸ್ತ್ರವೂ ಕೂಡ ಹೊಟ್ಟೆಕಿಚ್ಚು ಯಾರಿಗಿಲ್ಲ ಅವರಿಗೆ ಮಾತ್ರ ಹೇಳಬೇಕು, ಬೇರೆಯವ್ರಿಗಲ್ಲ. ಭೂತಗಳಲ್ಲಿ ಮೈತ್ರಿ ಇರಬೇಕು. ಶುಶ್ರೂಷಾಭಿರತಾಯ ಚ, ಸೇವೆಯಲ್ಲಿ ರತನಾಗಿರಬೇಕು. ಬಹಿರ್ಜಾತ ವಿರಾಗಾಯ, ಹೊರಗಡೆ ವೈರಾಗ್ಯ ಇರಬೇಕು. ಶಾಂತ ಚಿತ್ತಾಯ, ಒಳಗಡೆಯಿಂದ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಇರಬೇಕು. ಇಲ್ಲದೇ ಇದ್ದವನಿಗೆ ಹೇಳಿದ್ರೆ ತಪ್ಪರ್ಥ ಆದೀತು. ಉದ್ವೇಗಗೊಂಡವನಿಗೆ, ಟೆನ್ಷನ್ ಆದವನಿಗೆ, ಹೊರಗಡೆಯ ಅಪರಾಧದಿಂದ ಒಳಗಡೆ ಕಂಗೆಟ್ಟವನಿಗೆ ಹೇಳಬಾರದು ಅಂತ ಹೇಳ್ತಾರೆ. ನಿರ್ಮತ್ಸರಾಯ, ಮಾತ್ಸರ್ಯ ಇಲ್ಲದವನಿಗೆ, ನನ್ನನ್ನು ಪ್ರೀತಿಸುವವನಿಗೆ ಹೇಳಬೇಕು. ಇದಂ ಶೃಣುಯಾದಂಬ ಶ್ರದ್ಧಯಾ ಪುರುಷಸ್ಸಕೃತ್ ಯೋ ವಾಭಿಧತ್ತೆ ಮಚ್ಚಿತ್ತ ಸಹ್ಯೇತಿ ಪದವೀ ಮಮ. ಅಮ್ಮ, ಯಾರು ನಮ್ಮಿಬ್ಬರ ಈ ಸಂವಾದವನ್ನು ಒಮ್ಮೆ ಕೇಳ್ತಾನೆ ಅವನು ಮನಸ್ಸನ್ನು ಶುದ್ಧಿಯನ್ನು ಕ್ರಮವಾಗಿ ಹೊಂದಿ ನನ್ನ ಬಳಿಗೆ ಬರ್ತಾನೆ ಅಂತ ಕಪಿಲ ಹೇಳಿದ ಅನ್ನುವಲ್ಲಿಗೆ ಭಾಗವತೆ ತೃತೀಯ ಸ್ಕಂಧೆ ತ್ರಯಸ್ತ್ರಿಂಶೋಧ್ಯಾಯ. ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರಿ ಸಾ ಕರ್ದಮಸ್ಯ ಜನಿತಾ ದಯಿತಾ ಕಿಲ ದೇವಹೂತಿ ವಿಸ್ತ್ರಸ್ತಮೋಹಪಟಲಾ ತಮಭಿಪ್ರಣಮ್ಯ ತುಷ್ಟಾವತನ್ವ ತತ್ವ ವಿಷಯ ಕಿಲ ಸಿದ್ಧಭೂಮಿಂ. ಈ ರೀತಿಯಾಗಿ ಕಪಿಲ ಮಹರ್ಷಿಯ ಮಾತನ್ನು ಕೇಳಿ ಅವನ ತಾಯಿ ಕರ್ದಮನ ಹೆಂಡತಿ ದೇವಹೂತಿ ತನ್ನ ಮೋಹದ ಆವರಣವನ್ನು ಕಳೆದುಕೊಂಡು ಎಲ್ಲ ಸಿದ್ಧಿಗೆ ನೆಲೆಯಾದ ದೇವರನ್ನು ಕುರಿತು ಈ ರೀತಿ ಸ್ತೋತ್ರ ಮಾಡಿದಳಂತೆ. ಅಥಾಪ್ಯಯಾಂತೆ ಸಲಿಲೇ ಚಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ತದಶೇಷ ಬೀಜಂ ದಧ್ಯೌ ಸ್ವಯಂ ಯದ್ ಜಠರಾಬ್ಜ ಜಾತಃ. ಸ್ವಾಮಿ, ನಿನ್ನನ್ನು ಪ್ರಳಯಕಾಲಕ್ಕೂ, ಪ್ರಳಯಕಾಲ ಮುಗಿದ ಮೇಲೆ ಸೃಷ್ಟಿಕಾಲಕ್ಕೂ ಮೊದಲು ಇದ್ದ ನಿನ್ನನ್ನು ಬ್ರಹ್ಮದೇವರು ನಿನ್ನ ಹೊಕ್ಕಳ ಒಳಗಡೆ ಅರಳಿದ ತಾವರೆಯೊಳಗಿದ್ದುಕೊಂಡು ಸ್ತೋತ್ರ ಮಾಡಿದರು. ಎಂತಹವನು ನೀನು? ಭೂತೇಂದ್ರಿಯಾರ್ಥಾತ್ಮಮಯಂ, ಭೂತ ಪಂಚಭೂತಗಳು, ಇಂದ್ರಿಯ, ಇಂದ್ರಿಯಾರ್ಥ ಅಂದರೆ ಶಬ್ದಸ್ಪರ್ಶ ರೂಪರಸ, ಇದನ್ನು ಒಳಗೊಂಡ ಆತ್ಮ ಅಂದರೆ ಜೀವ. ಇವರಿಗಿಂತಲೂ ಕೂಡ ಮಯ ಅತ್ಯಂತ ಪ್ರಧಾನ ಅಂತ. ಯಾಕೆ ಅಂದರೆ ತ್ವಾಂ ಪ್ರಧಾನ ಮಯೋದೇವ
ಪ್ರಧಾನಾದ ಅಧಿಕೋ ಯತಃ ಮಯ ಅನ್ನುವ ಶಬ್ದಕ್ಕೆ ಅಧಿಕ ಅಂತ ಅರ್ಥ. ಪ್ರಧಾನಮಯ ಅಂತಂದರೆ ಎಲ್ಲಕ್ಕಿಂತ ಮಿಗಿಲು ಅಂತ ಅರ್ಥ. ಇದು ವಾರಾಹದಲ್ಲಿದೆ, ಅದರಿಂದಾಗಿ ಹೀಗೆ ಹೇಳಬೇಕು ಅಂತ. ಸಯೇವ ವಿಶ್ವಸ್ಯ ಭವಾನ್ ವಿಧತ್ತೆ, ಅದರಿಂದ ದೇವಹೂತಿಯ ಸ್ತೋತ್ರ ಹೀಗಾಯಿತು. ಎಲ್ಲರಿಗಿಂತ ಮಿಗಿಲಾದ ಎಲ್ಲ ಜೀವರ ಮೂಲ ಕಾರಣನಾದ ನಿನ್ನನ್ನು ಮೊದಲು ಪೂರ್ಣವಾದ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸ್ತೋತ್ರ ಮಾಡಿದವ ಬ್ರಹ್ಮದೇವರು. ನಮ್ಮ ಕೈಯಲ್ಲೆಷ್ಟಂತಾಗತ್ತೆ? ಸಯೇವ ವಿಶ್ವಸ್ಯ ಭವಾನ್ ವಿಧತ್ತೆ ಗುಣಪ್ರವಾಹೇಶು ವಿಭಕ್ತ ವೀರ್ಯ ಸ್ವರ್ಗಾದ್ಯನೀಹ ವಿಥತಾಭಿಸಂಧಿ ಆತ್ಮೇಶ್ವರ ಅತರ್ಕ್ಯ ಸಹಸ್ರ ಶಕ್ತಿ. ಸತ್ವರಜಸ್ತಮೋ ಗುಣಗಳನ್ನು ವಿಭಾಗ ಮಾಡಿಕೊಂಡು ಕಾಲಕಾಲಕ್ಕೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅದನ್ನು ಬಳಸುತ್ತಾ ಸತ್ಯಪ್ರತಿಜ್ಞನಾಗಿ ಊಹಿಸಲಾರದಷ್ಟು ಎತ್ತರದ ಶಕ್ತಿ ಇರುವ ನೀನಿದ್ದೀಯ, ನಿನಗೆ ನಾವೇನು ನಮಸ್ಕಾರ ಮಾಡುವುದು? ಸತ್ವಂ ಭೃತೋ ಮೇ ಜಠರೇಣನಾಥ ಕಥನ್ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕ ಶೇತೇಸ್ಮ ಮಾಯಾ ಶಿಶುರಂಘ್ರಿಪಾನ. ಇಂತಹ ನೀನು ನನ್ನ ಹೊಟ್ಟ ಒಳಗಡೆ ಇದ್ದೆಯೋ, ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡ ನೀನು ನನ್ನ ಹೊಟ್ಟೆ ಒಳಗಡೆ ಇದ್ಯಾ? ಛೆ, ಇದು ನಂಬುವಂಥ ಮಾತಲ್ಲ. ನನಗೂ ಅನ್ನಿಸಿದ್ದು ಹೌದು, ಒಂದು ಮಗು ಜೀವ ಒಂದು ನನ್ನ ಹೊಟ್ಟೆಯೊಳಗಡೆ ದೇಹವನ್ನು ಪಡಿತಾ ಇದೆ ಅಂತ ಅನ್ನಿಸಿದ್ದಷ್ಟೇ, ಆ ಇರಬೇಕು ಅಂತ ಇಲ್ಲ. ತ್ವಂ ದೇಹ ತಂತ್ರ ಪ್ರಶಮಾಯ ಪಾಪ್ಮನಾಂ ನಿದೇಚ ಭಾಜಾಂಚ ವಿಭೋ ವಿಭೂತಯೇ ಯಥಾವತಾರಾಸ್ತವಸೂಕರಾದಯ ತಥಾಯಮಪಿ ಆತ್ಮಪಥೋಪಲಬ್ಧಯೇ. ತ್ವಂ ದೇಹತಂತ್ರ, ನೀನು ದೇಹದ ಒಳಗಡೆ ತೋರುವವ. ದೇಹ ಪ್ರಕಾಶ ಅಂತಂದರೆ, ದೇಹತಂತ್ರ ಅಂದರೆ ಪ್ರಕಾಶ ಅಂತ ಅರ್ಥ. ಯಾಕೆ ಅಂದರೆ ತತಿಪ್ರಕಾಶೋ ವಿಸ್ತಾರ ತಂತ್ರಸ್ಥೇತ್ಯುಚ್ಯತೆ ಬುಧೈಹಿ ಇತಿ ತಂತ್ರಮಾಲಾಯಾಮ್. ತತಿ ಅಂತಂದರೆ ಪ್ರಕಾಶ ಅಂತ, ತಂತ್ರ ಅಂದರೆ ಗೊತ್ತಾಯ್ತಲ್ಲ, ದೇವರನ್ನು ತೋರಿಸುವಂಥದ್ದು ತಂತ್ರ. ತಂತ್ರ ಅಂದ್ರೇ ಬೆಳಕು ಅಂತ ಅರ್ಥ ಆಚಾರ್ಯರು ಬರೆದಿದ್ದಾರೆ ಇಲ್ಲಿ. ತಂತ್ರಸಾರ ಸಂಗ್ರಹ ಅಂದರೆ ಗೊತ್ತಾಯ್ತು, ಈಗ ತಂತ್ರಮಾಲಾ ಅಂದರೆ ಗೊತ್ತಾಯಿತು, ಹೊಸ ಅರ್ಥವನ್ನು ಆಚಾರ್ಯರು ಕೊಡ್ತಾರೆ. ತ್ವಂ ದೇಹತಂತ್ರ, ನೀನು ದೇಹದ ಒಳಗಡೆ ಬೆಳಕು ಬೀರುವವ. ನಿನ್ನ ದೇಹವೇ ಒಂದು ಬೆಳಕು, ಪಾಪಿಗಳ ನಾಶಕ್ಕಾಗಿ ನಿನ್ನ ಅಣತಿಯನ್ನು ಪಾಲನೆ ಮಾಡುವ ಸಜ್ಜನರ ಸಂಪತ್ತಿಗಾಗಿ ನೀನು ಅವತಾರವನ್ನು ತಳೆದೆ. ಸೂಕರಾದಯ, ವರಾಹ ಮೊದಲಾದ ಅವತಾರಗಳನ್ನು. ಅದೇ ರೀತಿ ಜ್ಞಾನದ ಮಾರ್ಗವನ್ನು ತಿಳಿಸಲಿಕ್ಕಾಗಿ ನೀನು ತಳೆದ ಅವತಾರವೇ ಇದು. ಅದು ನನಗೆ ಗೊತ್ತಿದೆ, ನಾನು ನಿನಗೆ ಕಾರಣ ಅಲ್ಲ. ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತಃಪುನಸ್ತೆ ಭಗವನ್ನು ದರ್ಚನಾತ್ ಅಹೋಬಚ ಶ್ವಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮತುಭ್ಯಂ. ನಾಯಿಯನ್ನು ಕೊಂದು ಬೇಯಿಸಿ ತಿನ್ನುವ ಚಂಡಾಲ ಇರಬಹುದು, ನಿನ್ನ ದಾರಿಯನ್ನು ಹಿಡಿದವ ನಿನ್ನ ನಾಮಧೇಯದ ಶ್ರವಣ ಅನುಕೀರ್ತನ ಬಾಗುವಿಕೆ ನೆನಪಿನಿಂದ ಅವನೇ ಎತ್ತರಕ್ಕೆ ಬೆಳೆದು ಬಿಡ್ತಾನೆ. ಇನ್ನು ಅವನು ದರ್ಶನ ಮಾಡಿದರೆ, ದರ್ಶನ ಮಾಡಿದವ ಎಷ್ಟು ಎತ್ತರಕ್ಕೆ ಏರಬಲ್ಲ? ಅಹೋಬತ ಶ್ವಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮತುಭ್ಯಂ ತೇ ಪುಸ್ತಪಸ್ತೆ ಜುಹುವುಸ್ತುರಾದ್ಯಾನ್ ಬ್ರಹ್ಮಾನೂಚು ನಾಮ ಗೃಣಂತಿ ಏತೆ. ಯಾರ ನಾಲಿಗೆಯ ಮೇಲೆ ನಿನ್ನ ನಾಮ ನಲಿಯುತ್ತದೋ ಅವನು ಮಿಗಿಲು. ದಾನ ಜಪ ತಪ ಮೊದಲಾದವುಗಳನ್ನು ಮಾಡಿಯೂ ಕೂಡ ನಿನ್ನನ್ನು ನೆನಪಿಸಿಕೊಳ್ಳದವ ಅವನಿಗಿಂತ ಕಡೆ. ತಂತ್ವಾದ್ದಾಹಂ ಬ್ರಹ್ಮಪರಂ ಪುಮಾಂತಂ ಪ್ರತ್ಯಕ್ಸ್ರೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸ ಧ್ವಸ್ತಗುಣಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ. ಅಂತಹ ಪರಮಪುರುಷನಾದ, ಎಲ್ಲರ ಹೃದಯದ ಒಳಗಡೆ ಇದ್ದು ಎಲ್ಲರಿಗೂ ಅತ್ಯಂತ ಹತ್ತಿರದವನಾಗಿರುವ
ಧ್ಯಾನದಲ್ಲಿ ಕಣ್ತೆರೆದು ನೋಡಿದಾಗ ನನಗಿಂತ ಭಿನ್ನನಾದ ದೇವರಿದ್ದಾನೆ ಅಂತ ಅನುಭವಕ್ಕೆ ಬರುವ ಸತ್ವರಜಸ್ತಮೋ ಗುಣಗಳ ಪ್ರವಾಹವನ್ನು ತಡೆಹಿಡಿದುಕೊಂಡಿರುವ ಭಕ್ತರಿಗೆ ಉತ್ಕಟವಾಗಿ ಅದರ ಪರಿಣಾಮ ಆಗದಂತೆ ನೋಡಿಕೊಳ್ಳುವ ವೇದಗರ್ಭನಾದ ನಿನಗೆ ನಮಸ್ಕಾರ ಅಂತ ಅವಳು ದೇವಹೂತಿ ಸ್ತೋತ್ರ ಮಾಡಿದಳು ತನ್ನ ಮಗನನ್ನು ಈಡಿತೋ ಭಗವಾನೇವಂ ಕಪಿಲಾಖ್ಯ ಪರಪ್ಪುಮಾನ್ ವಾಚಾ ವಿಕ್ಲಭಯೇತ್ಯಾಹ ಮಾತರಂ ಮಾತೃವತ್ಸಲಹ ಹೀಗೆ ತಾಯಿ ಮಗನನ್ನು ಸ್ತೋತ್ರ ಮಾಡಿದಾಗ ನಗುತ್ತಾ ಇದ್ದ ಅಂತೆ ದೇವರು ಮಾತನಾಡಿದ ಭಗವಾನುವಾಚ ಮಾರ್ಗೇಣಾನೇನ ಮಾತಸ್ತೆ ಸುಸೇವ್ಯೇನ ಉದಿತೇನ ಮೇ ಆಸ್ಥಿತೇನ ಪರಾಂ ಕಾಷ್ಠಾಂ ಅಚಿರಾತ್ ಅವರೋತ್ಸ್ಯತಿ ಈ ದಾರಿಯಲ್ಲಿ ನೀನು ನಡೆದರೆ ಅಮ್ಮ ಬೇಗದಲ್ಲಿಯೇ ನನ್ನೆಡೆಗೆ ಬರ್ತೀಯ ಶ್ರದ್ಧ ಸ್ವೈತನ್ಮತಂ ಮಹ್ಯಂ ಜುಷ್ಟಂ ಯದ್ ಬ್ರಹ್ಮವಾದಿಭಿಃ ಯೇನ ಮಾಮ ಭಯಂ ಯಾಯಾತ್ ಮೃತ್ಯುಚ್ಛಂದತ್ ಅತದ್ವಿಧ ನನ್ನ ಬಗೆಗೆ ಶ್ರದ್ಧೆಯನ್ನು ನೀಡು ನಾನು ಹೇಳಿದ್ದನ್ನು ಗಟ್ಟಿಯಾಗಿ ವಿಶ್ವಾಸದಿಂದ ಇಡು ಇದನ್ನು ಅನುಸರಿಸಿದರೆ ಅತದ್ವಿಧ ಮೃತ್ಯುಮೃಚ್ಛಂತಿ ಮೃತ್ಯುವನ್ನು ಹೊಂದುತ್ತಾರೆ ಇತಿ ಪ್ರದರಚ ಭಗವಾನ್ ಉಶತೀಂ ಆತ್ಮನೋಗತಿಂ ಸ್ವಮಾತ್ರ ಬ್ರಹ್ಮವಾದಿನ್ಯಾ ಕಪಿಲೋ ನುಮತೋ ಯಯೌ ಈ ರೀತಿಯಾಗಿ ತಾಯಿಗೆ ಆಜ್ಞೆ ಮಾಡಿ ತನ್ನ ತಾಯಿಯಿಂದ ಅನುಮತಿಯನ್ನು ಪಡೆದು ಕಪಿಲ ಹೊರಟು ಹೋದ ಅಂತೆ ತಾಯಿಯನ್ನು ಬಿಟ್ಟು ಸಾಚಾಪಿ ತನಯೋಕ್ತೇನ ಯೋಗಾದೇಶೇನ ಯೋಗಯುಕ್ ತಸ್ಮಿನ್ ಆಶ್ರಮ ಆಸೀನ ಸರಸ್ವತ್ಯ ಸಮಾಹಿತ ಮಗ ಹೇಳಿದ ದಾರಿಯಲ್ಲಿ ಸಾಗಿ ಸರಸ್ವತಿ ನದಿಯ ತೀರದ ಆಶ್ರಮದಲ್ಲಿ ಧ್ಯಾನಮಗ್ನಳಾದ್ಲಂತೆ ಅಭೀಕ್ಷ್ಣಾವಗಾಹ ಕಪಿಶಾನ್ ಜಟಿಲಾನ್ ಕುಟಿಲಾಳಕಾನ್ ಆತ್ಮಾನಂ ಚೋಗ್ರ ತಪಸ ಬಿಭ್ರತಿ ಚೀರಿಣಂ ಕೃಶಂ ಪದೇ ಪದೇ ಸ್ನಾನ ಮಾಡ್ತಾ ಒಂದು ಕಾಲದಲ್ಲಿ ಮೃದುವಾಗಿ ಉದ್ದುವಾಗಿ ಗುಂಗುರಾಗಿ ಇದ್ದ ಕೂದಲು ಜಟೆಗಟ್ಟಿತವು ದೇಹವನ್ನು ಶೋಷಣೆ ಮಾಡಿಕೊಂಡ್ಲು ಮಿದುವಾದ ಬಟ್ಟೆಯನ್ನು ಕಿತ್ತೊಗೆದು ಮರದ ತೊಗಟೆಯನ್ನು ಉಟ್ಕೊಂಡಿದ್ಲು ಪ್ರಜಾಪತೆ ಕರ್ದಮಸ್ಥ ತಪೋಯೋಗ ವಿಜೃಂಭಿತಂ ಸ್ವಗಾರ್ಹಸ್ಥ್ಯ ಮನೌಪಮ್ಯಂ ಪ್ರಾರ್ಥ್ಯಂ ವೈಮಾನಿಕೈರಪಿ ಕರ್ದಮ ಪ್ರಜಾಪತಿಯ ತಪಸ್ಸಿನಿಂದ ಅತ್ಯಂತ ಸಮೃದ್ಧವಾದ ದೇವತೆಗಳೂ ಇದ್ರೆ ಇಂತಹ ಶೃಂಗಾರ ಸುಖ ಇರಬೇಕು ಅಂತ ಬಯಸಿದ್ರು ದೇವಹೂತಿಯ ತರಹ ಉತ್ಕಟವಾದ ಕಾಮವನ್ನು ಅನುಭವಿಸಬೇಕು ಅಂತ ಬಯಸಿದ್ರು ಅಂತಹ ಗಾರ್ಹಸ್ಥ್ಯವನ್ನು ಪರಮಾತ್ಮನಿಗಾಗಿ ತೊರೆದು ನಿಂತಳು ಪಯಪ್ಫೇನ ನಿಭಾಶಯ್ಯಾ ದಾಂತಾ ರುಗ್ಮ ಪರಿಚ್ಛದಾ ಆಸನಾನಿ ಚ ಹೈಮಾನಿ ಸುಸ್ಪರ್ಶ ಸ್ತರಣಾನಿ ಚ ಸ್ವಚ್ಛ ಸ್ಫಟಿಕ ಕುಡ್ಯೇಚು ಮಹಾಮಾರತಕೇಶು ಚ ರತ್ನ ದೀಪಾರ್ಚಿ ಶೋಭಾಂತಿ ಲಲನಾರತ್ನ ಸಂಯುತಾ ಹಾಲಿನ ನೊರೆಯಂತೆ ಬೆಳ್ಳಗಿರುವ ಹಾಸಿಗೆಗಳು ಬಂಗಾರದ ಕಟ್ಟಿರುವ ಆಸನಗಳು ಬಂಗಾರದ ಆಸನಗಳು ಮಿದುವಾದ ಹಾಸುಗೆಗಳು ಸ್ಫಟಿಕದಿಂದ ನಿರ್ಮಿತವಾದ ಗೋಡೆಗಳು ಅಲ್ಲಿ ರತ್ನದೀಪದ ಜ್ವಾಲೆಗಳಿರ್ತಾ ಇದ್ವು ಗೃಹೋದ್ಯಾನಂ ಕುಸುಮಿತಂ ರಮ್ಯಂ ಬಹ್ವಮರದ್ರುಮೈಹಿ ಕೂಜ ದ್ವಿಹಂಗ ಮಿಥುನಂ ಗಾಯನ್ಮತ್ತ ಮಧೂರತಂ ಅವಳ ಮನೆಯ ಹೂಬನದ ಸೊಬಗೇನು ಜೋಡಿ ಹಕ್ಕಿಗಳು ಆ ಮರದಲ್ಲಿ ಕುಳಿತು ಹಾಡ್ತಾ ಇದ್ವು ಯತ್ರ ಪ್ರವಿಷ್ಟಮಾತ್ಮಾನಂ ವಿಬುಧಾನುಚರಾಜಗುಹು ವಾಣ್ಯಾಂ ಉತ್ಪಲಗಂಧಿನ್ಯಾಂ ಕರ್ದಮೇನೋಪಲಾಳಿತಂ ಅಲ್ಲಿ ಪ್ರವೇಶ ಮಾಡಿದಾಗ ಎಲ್ಲರೂ ಉತ್ಕಟವಾಗಿ ಹೊಗಳಿದ್ರು ಹಿತ್ವಾ ತದೀಪ್ಸಿತ ತಮಮ ಪ್ಯಾಖಂಡಲ ಯೋಚಿತಾಂ ಕಿಂಚಿತ್ ಚಕಾರವದನಂ ಪಿತೃವಿಶ್ಲೇಷಣಾತುರ ಅದನ್ನೆಲ್ಲವನ್ನು ಬಿಟ್ಟಾಗ ಒಂದು ಚೂರು ದುಃಖ ಆಗಲಿಲ್ಲ ಅವಳಿಗೆ ಕಪಿಲನನ್ನ ಬಿಟ್ಟಾಗ ಒಂದು ಸ್ವಲ್ಪ ದುಃಖ ಆಯಿತು ವನಂ ಪ್ರವ್ರಜಿತೆ ಪತ್ಯೌ ಅಪತ್ಯ ವಿರಹಾತುರ
ಜ್ಞಾತತತ್ವ ಪ್ಯಭುನ್ನಷ್ಟ ವತ್ಸ ಗೌರವ ವತ್ಸಲ. ಗಂಡ ಹೋದಾಗಲೂ ಕೂಡ ದುಃಖ ಪಡಲಿಲ್ಲ ಮಗ ಇದ್ದ ಅಂತ. ಮಗ ಹೋದಾಗ ಎಲ್ಲ ಉಪದೇಶ ಮಾಡಿ ಹೋಗಿದ್ರೂ ಒಂದು ಸ್ವಲ್ಪ ದುಃಖ ಆಯಿತಂತೆ. ತಮೇವ ಧ್ಯಾಯತಿ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವಾವಿರಥೋತ್ಸಾಹ ನಿಸ್ಪೃಹ ತಾದೃಚೇ ಗೃಹೇ. ಕಪಿಲನನ್ನೇ ಚಿಂತನೆ ಮಾಡ್ತಾ ಬಿಟ್ಟು ಬಂದದ್ದರ ಬಗ್ಗೆ ಲವಲೇಶವೂ ಚಿಂತನೆ ಮಾಡಲಿಲ್ಲ. ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇಣ ಬಲೀಯತ ಯುಕ್ತಾನುಷ್ಠಾನ ಜಾತೇನ ಜ್ಞಾನೇನ ಬ್ರಹ್ಮಹೇತುನ ವಿಶುದ್ಧೇನ ತದಾತ್ಮಾನಮಾತ್ಮನ ವಿಶ್ವತೋ ಮುಖಂ ಸ್ವಾನುಭೂತ್ಯ ತಿರೋಭೂತ ಮಾಯಾಗುಣ ವಿಚೇತನಂ. ಭಕ್ತಿ ಪ್ರವಾಹದಿಂದ ವೈರಾಗ್ಯದಿಂದ ಅನುಷ್ಠಾನದಿಂದ ದೇವರನ್ನು ಕೊಡುವ ಅರಿವಿನ ಮೂಲಕ ತನ್ನನ್ನು ಶುದ್ಧಗೊಳಿಸಿಕೊಂಡು ದೇವರೆಡೆಗೆ ಹೋದಳು. ಸತ್ವರಜಸ್ತಮೋ ಗುಣಗಳ ಉತ್ಕಟತೆಯನ್ನು ಕಳೆದುಕೊಂಡಳು. ಬ್ರಹ್ಮಣ್ಯವಸ್ಥಿತಮತಿ ಭಗವತ್ಯಾತ್ಮ ಸಂಶ್ರಯೇ ನಿವೃತ್ತ ಜೀವಭಾವತ್ವಾತ್ ವೀತ ಕ್ಲೇಶಾಪ್ತ ನಿರ್ವೃತ್ತಿ. ಬ್ರಹ್ಮಣಿ ಅವಸ್ಥಿತಮತಿ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ನಿವೃತ್ತ ಜೀವಭಾವತ್ವ ತನ್ನ ಉಪಾಧಿಯನ್ನು ಕಳೆದುಕೊಂಡ್ಲು, ಜೀವತ್ವವನ್ನೇ ಕಳೆದುಕೊಂಡ್ಲು. ಜೀವತ್ವವನ್ನು ಕಳೆದುಕೊಂಡ್ಲು ಅಂತಂದರೆ ಜೀವರಿಗೆ ಇರುವ ಉಪಾಧಿ ಅದು ಮುಕ್ತಿಯ ತನಕ ಇರುತ್ತೆ, ಅಂದರೆ ಲಿಂಗಶರೀರ ಅಂತ ಹೇಳ್ತಾರೆ. ಕೆಲಸ ಮಾಡೋದು ನಿಲ್ಲಿಸಿರುತ್ತೆ, ಆದರೆ ಇರುತ್ತೆ. ಮುಕ್ತಿಯನ್ನು ಹೊಂದಿದ ಮೇಲೆ ಪೂರ್ಣ ನಾಶ ಆಗುತ್ತೆ, ಅದಿರೋದೇ ಇಲ್ಲ. ಅದರಿಂದಾಗಿ ನಿವೃತ್ತ ಜೀವಭಾವತ್ವಾತಂತ ಹೇಳೋದು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಅಭಿಪ್ರಾಯದಲ್ಲೇ ವಿನಃ ಪೂರ್ತಿ ಲಿಂಗಶರೀರ ಇರಲೇ ಇರಲಿಲ್ಲ ಅಂತ ಅರ್ಥ ಅಲ್ಲ. ನಿತ್ಯಾರೂಢ ಸಮಾಧಿತ್ವಾತ್ ಪರಾವೃತ್ತ ಗುಣಭ್ರಮ ನಸಸ್ಮಾರ ತದಾತ್ಮಾನಂ ಸ್ವಪ್ನ ದೃಷ್ಟಮಿವೋತ್ಥಿತ. ಯಾವಾಗಲೂ ಸಮಾಧಿಯಲ್ಲಿ ಇರ್ತಾ ಇದ್ಲು. ಸತ್ವಗುಣ ರಜೋಗುಣ ತಮೋಗುಣಗಳ ಪರಿಣಾಮವೇ ಅವಳಲ್ಲಿ ಉಂಟಾಗಲಿಲ್ಲ. ತದ್ದೇಹೋಪಗತ ಪೋಚಃ ಅಪಿ ಅಕೃಶಃ ಅಧ್ಯಾತ್ಮ ಸಂಭವಾತ್ ಬಭೌ ಮಲೈರವಚ್ಛಿನ್ನ ಅವಚ್ಛಿನ್ನ ಸಧೂಮೈವ ಪಾವಕಃ. ದೇಹದಲ್ಲಿ ಅವಳು ಪೋಷಣೆ ಮಾಡಿಕೊಳ್ಳೋದು ನಿಲ್ಲಿಸಿದಳು. ಎಲ್ಲ ಕೊಳೆಗಳೆಲ್ಲ ಸೇರಿಕೊಂಡವು, ಅವಳ ದೇಹ ಚೆನ್ನಾಗಿ ಇರಲಿಲ್ಲ. ಆದರೆ ಜ್ಞಾನಿಗಳಿಗೆ ಹೊಗೆಯಿಂದ ಆವೃತವಾದ ಬೆಂಕಿಯ ತರಹ ಕಾಣಿಸ್ತಾ ಇತ್ತು. ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇತಂ ಗತಾಂಬರಂ ದೈವಗುಪ್ತಂ ನಭುಬುಧೆ ವಾಸುದೇವ ಪ್ರವಿಷ್ಟದೀಹಿ. ಒಳಗಡೆಯಿಂದ ದೇವರ ಅರಿವು ಘನವಾಗಿ ಅವಳ ಮೈಮೇಲೆ ಬಟ್ಟೆ ಇದೆಯೋ ಇಲ್ವೋ ಅನ್ನೋದು ಅವಳು ಗೊತ್ತಾಗಲಿಲ್ಲಂತೆ. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣಾವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ಬಾಣಂ ಭಗವಂತ ಮವಾಪಹ. ಹೀಗೆ ಆ ಪರಮಾತ್ಮನ ತಾಯಿ ಪರಮಾತ್ಮ ಹೇಳಿದ ರೀತಿಯಲ್ಲಿ ದೇವರನ್ನೇ ನೆನಪಿಸಿಕೊಳ್ತಾ ಇದ್ಲು. ತದ್ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ ನಾಂನಾ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿ ಮುಪೇಯುಷಿ. ಅಂತಹ ದೇವಹೂತಿ ಸಿದ್ಧಿ ಪಡೆದ ಜಾಗವನ್ನು ಸಿದ್ಧಭೂಮಿಯಿಂದನೇ ಮುಂದಿನವರು ಕರೆಯುವ ಹಾಗಾಯಿತು. ತಸ್ಯಾಸ್ತದ್ಯೋಗ ವಿಧುತ ಮಾಚುಮರ್ತ್ಯಮಭೂತ್ ಸರಿತ್ ಸ್ರೋತಸಾಂ ಪ್ರವರ ಸೌಮ್ಯ ಸಿದ್ಧಿದ ಸಿದ್ಧಸೇವಿತ. ಅವಳು ಸ್ನಾನ ಮಾಡ್ತಾ ಇದ್ದ ನದಿ ಸಿದ್ಧ ನದಿಯಿಂದನೇ ಆಗಿ ಹೋಯಿತು. ಅಲ್ಲಿ ಸ್ನಾನ ಮಾಡಿದವರಿಗೆಲ್ಲ ಸಿದ್ಧಿ ಬರುವಷ್ಟು ಪವಿತ್ರವಾಯಿತದು. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ತಮನು ಜ್ಞಾಪ್ಯ ಪ್ರಾಗುದೀಚೀಂ ದಿಶಂ ಯಯೌ. ಇತ್ತ ಕಪಿಲ ತಾಯಿಯಿಂದ ಅನುಮತಿ ಪಡೆದು ತಂದೆಯ ಆಶ್ರಮದಿಂದ ಹೊರಹೊರಟು ಪ್ರಾಗುದೀಚೀಂ ದಿಶಂ ಯಯೌ. ಪೂರ್ವ ಮತ್ತು ಉತ್ತರ ಅವುಗಳ ನಡುವಣ ಭಾಗ ಆಗ್ನೇಯ ದಿಕ್ಕಿಗೆ ಹೋದ. ಸಿದ್ಧಚಾರಣ ಗಂಧರ್ವೈರ್ ಮುನಿಭಿಶ್ಚ ಅಪ್ಸರೋಗಣೈ ಸ್ತೂಯಮಾನ ಸಮುದ್ರೇಣ ದತ್ತಾರ್ಹಣ ನಿಕೇತನಃ. ಸಾಕ್ಷಾತ್ ವರುಣ ಕಪಿಲನನ್ನು ಸ್ವಾಗತಿಸಿ ತನ್ನೊಳಗಡೆ ಕೂಡಿಸಿಕೊಂಡ ಅಂತೆ. ಸಿದ್ಧರು, ಚಾರಣರು, ಗಂಧರ್ವರು, ಮುನಿಗಳು, ಅಪ್ಸರೆಯರು ಎಲ್ಲರೂ ಕೂಡ ಅವನ ಸುತ್ತಲೂ ಕೂಡ ಕುಳಿತು
ತತ್ವೋಪದೇಶವನ್ನು ಕೇಳಿದರು. ಆಸ್ತೇ ಯೋಗಂ ಸಮಾಸ್ಥಾಯ ಸಾಂಖ್ಯಾಚಾರ್ಯೈರಭೀಷ್ಟುತಃ ತ್ರಯಾಣಾಮಪಿ ಲೋಕಾನಾಂ ಉಪಶಾಂತ್ಯೈ ಸಮಾಹಿತಃ. ಹೀಗೆ ಸಾಂಖ್ಯಾಚಾರ್ಯರು, ಪಂಚಶಿಖ, ಆಸುರಿ ಮೊದಲಾದವರೆಲ್ಲ ಕಪಿಲನನ್ನು ಸಮೀಪಿಸಿ ತತ್ವವನ್ನು ಕೇಳಿದರು. ಏತನ್ನಿಗದಿತಂ ತಾತ ಯತ್ಪೃಷ್ಟೋಹಂ ತ್ವಯಾನಘ ಕಪಿಲಸ್ಯ ಚ ಸಂವಾದೋ ದೇವಹೂತ್ಯಶ್ಚ ಪಾವನಃ. ವಿದುರ, ನೀನು ಕೇಳಿದೆಯಲ್ಲ ಕಪಿಲನಾಮಕ ಪರಮಾತ್ಮ ಮತ್ತು ದೇವಹೂತಿಯರ ಸಂವಾದವನ್ನು ಹೇಳು ಅಂತ ನೋಡು ಹೇಳಿದ್ದೇನೆ. ಯ ಇದಮನುಶೃಣೋತಿ ಯೋ ಬಿಧತ್ತೆ ಕಪಿಲ ಮುನೇರ ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತ ಧೀಸ್ತುಪರ್ಣಕೇತೌ ಉಪಲಭತೆ ಭಗವತ್ ಪದಾರವಿಂದಂ. ಯಾರು ಇದನ್ನು ಕೇಳ್ತಾನೆ, ಕೇಳಿದ್ದನ್ನು ಹಂಚಿಕೊಳ್ತಾನೆ, ಕಪಿಲ ಮುನಿಯ ಮತವನ್ನು ಅತ್ಯಂತ ಗುಟ್ಟಾದದ್ದನ್ನು ಇದನ್ನು ಚಿಂತನೆ ಮಾಡಿದವ ಪರಮಾತ್ಮನಲ್ಲಿ ಬುದ್ಧಿಯನ್ನು ಪಡೆಯುತ್ತಾನೆ. ಬುದ್ಧಿಯನ್ನು ಪಡೆಯಲಿಕ್ಕೆ ಅನುಕೂಲವಾಗಿ ಅವನ ಮನಸ್ಸು ಶುದ್ಧ ಆಗತ್ತೆ. ತನ್ಮೂಲಕ ಕಾಲಾಂತರದಲ್ಲಿ ಪರಮಾತ್ಮನ ಅಡಿದಾವರಗಳಲ್ಲಿ ನೆಲೆಗೊಳ್ಳುತ್ತಾನೆ. ಹೀಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಖ್ಯಾಂ ತೃತೀಯ ಸ್ಕಂಧೇ ಚತುಸ್ತ್ರಿಂಶೋಧ್ಯಾಯಃ ಸಮಾಪ್ತಶ್ಚ ತೃತೀಯ ಸ್ಕಂಧ. ಹೀಗೆ ತೃತೀಯ ಸ್ಕಂಧವನ್ನು ನಾವು ನೋಡಿದ್ದೇವೆ. ಇದರ ವಿಶೇಷವಾದ ಜ್ಞಾನ ಆಗಬೇಕು. ಇದು ಕೇವಲ ನೋಡಿದ್ದಷ್ಟೇ, ಇದೇನು ಪೂರ್ತಿಯಾಗಿ ನಮಗೆ ಅರಗಿದೆ ಅಂತ ಹೇಳಿ ಅಲ್ಲ, ಮತ್ತೆ ದೇವರು ಮಾಡಿಸಿದಾಗ ಅದನ್ನು ನೋಡುವ. ಈಗ ನಾಲ್ಕನೆಯ ಸ್ಕಂಧ ಏನಿದೆ ಅದು ನಾಳೆಯಿಂದ ಶುರು ಆಗತ್ತೆ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಏನ ಭಾವಿ ಉತ್ಪನ್ನ ಪದಾಪ್ನೋತ ಪಿತಾಮಹ.